ನಮಸ್ಕಾರ ವೀಕ್ಷಕರೇ, ಎಸ್ ಎಸ್ ಡಿಜಿಟಲ್ ಚಾನೆಲ್ನ ಎಲ್ಲ ವೀಕ್ಷಕ ಬಾಂಧವರಿಗೂ ನಾನು ನಿಮ್ಮ ಆರ್ ಜೆ ಮಂಜು ಹಿರೋಳಿ ಮಾಡುವಂತಹ ನಮಸ್ಕಾರಗಳು ಹಾಗೂ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವಿರೋದು ಯಾದಗಿರಿ ನಗರದಲ್ಲಿರುವಂತಹ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ನಾಗನಗೌಡ ಕಂದುಕೂರ್ ಅವರ ಮನೆಯಲ್ಲಿ. ಸದ್ಯ ನಮ್ಮ ಜೊತೆ ಅವರ ಸುಪುತ್ರರಾಗಿರುವಂತಹ ಜೆ ಡಿ ಎಸ್ನ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಶರಣಗೌಡ ಕಂದುಕೂರ್ ಅವರು ಕೂಡ ಇದ್ದಾರೆ. ಅವರು ಬರೋ ಇದೇ 29ನೇ ತಾರೀಕು ಅಂದರೆ ಬಸವ ಜಯಂತಿಯ ಒಂದು ಶುಭ ಮುಹೂರ್ತದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಪಾದಯಾತ್ರೆಯ ಹಿಂದೆ ಇರುವಂತಹ ಉದ್ದೇಶ ಏನು, ಯಾವ್ಯಾವ ರೂಪುರೇಷೆಗಳ ಮೂಲಕ ಆ ಪಾದಯಾತ್ರೆ ಮುಂದೆ ಸಾಗುತ್ತೆ, ಯಾವ್ಯಾವ ಹಳ್ಳಿಗಳಲ್ಲಿ ವಾಸ್ತವ್ಯ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ಕೂಡ ಸವಿಸ್ತಾರವಾಗಿ ಅವರಿಂದ ಮಾಹಿತಿ ಪಡ್ಕೊಳ್ಳೋಣ. ಮೊದಲಿಗೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಈಗ ಕಂದುಕೂರ್ ಕುಟುಂಬ ಅಂದರೆ ಈ ಒಂದು ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಯೋಗದಾನ, ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ಅಂತಲೇ ಹೇಳ್ಬೋದು. ಈ ಪಾದಯಾತ್ರೆಗೂ ಈ ಒಂದು ವಿಷಯಕ್ಕೆ ಬರೋಕ್ಕಿಂತಲೂ ಮುಂಚೆ ಒಂದು ನಿಮ್ಮ ಕುಟುಂಬದ ಬಗ್ಗೆ, ಈ ಒಂದು ಮತಕ್ಷೇತ್ರದಲ್ಲಿ ಮಾಡಿದಂಥ ಕೆಲವೊಂದು ಸಾಧನೆಗಳ ಬಗ್ಗೆ, ಈ ರಾಜಕೀಯ ಹಿನ್ನೆಲೆ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ? ಮೊದಲನೇದಾಗಿ ತಮ್ಮ ಚಾನಲ್ಗೆ ಹೆಲ್ಪ್ ಆದರೆ ತುಂಬ ಧನ್ಯವಾದಗಳು. ನನಗೆ ತಮ್ಮ ಚಾನಲ್ ಮುಖಾಂತರ ಜನಗಳಿಗೆ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ನೀಡುತ್ತೇನೆ. ನಮ್ಮ ಕುಟುಂಬದ ಬಗ್ಗೆ, ಸಾರ್ವಜನಿಕ ಜೀವನದ ಬಗ್ಗೆ ಹೇಳಬೇಕಂದ್ರೆ ಅದು ಎಷ್ಟು ಹೇಳಿದರೂ ಕಡಿಮೆನೇ ಇದೆ. ಆದರೂ ಸಹ ಏನಪ್ಪ ಅಂತಂದರೆ ಸಾಂದರ್ಭಿಕವಾಗಿ ಇವತ್ತು ಹೇಳ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ. ಮೊದಲನೇದಾಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮತ್ತು ರಾಜಕೀಯಕ್ಕೆ ಮುನ್ನುಡಿ ಬರೆದು ಸಾರ್ವಜನಿಕ ಜೀವನದಲ್ಲಿ ನಮ್ಮ ಕುಟುಂಬ ಏನು, ಯಾವ ಥರ ಚಾರಿತ್ರ್ಯ ಉಳ್ಳವರು ನಾವು ಅಂತ ತಿಳ್ಕೊಂಡು ಜನಗಳಿಗೆ ತಿಳಿ ಹೇಳಲಿಕ್ಕೆ ಮುನ್ನುಡಿ ಬರೆದವರು ನಮ್ಮ ದೊಡ್ಡಪ್ಪ ದಿವಂಗತ ಸದಾಶಿವರೆಡ್ಡಿ ಕಂದುಕೂರ್ ಅವರು. ಅವರಿಂದ ಆರಂಭ ಆಗಿರ್ತಕ್ಕಂಥ ನಮ್ಮ ಸಾರ್ವಜನಿಕ ಜೀವನ ಇಂದಿಗೂ ಜನಗಳ ಆಶೀರ್ವಾದದಿಂದ ಮುನ್ನಡೀತಾ ಇದೆ. ಅದು ಅಂತ್ಯ ಯಾವಾಗಿದೆ ಎಲ್ಲಿದೆ ನಮಗಂತೂ ಗೊತ್ತಿಲ್ಲ. ಮೊದಲನೇದಾಗಿ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿದ್ದು ಅಂದರೆ 78ರಲ್ಲಿ ಇರಬೇಕು. 1978ರಲ್ಲಿ ನಮ್ಮ ದೊಡ್ಡಪ್ಪವರು ಮನೆಯಲ್ಲಿ ಊಟ ಕುಂತ ಸಂದರ್ಭದಾಗ ಒಬ್ಬ ಹೆಣ್ಮಗಳು ಬಂದು ಏನಪ್ಪ ಅಂದರೆ ಕಾಲು ಹಿಡ್ಕೊಂಡು ಗೊಳೋ ಅಂತ ತಿಳ್ಕೊಂಡು ಅಳ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಏನು ಅಂತ ತಿಳ್ಕೊಂಡು ಕೇಳಿದಾಗ ಯಾದಗಿರಿ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮ ದೊಡ್ಡಪ್ಪವ್ರ ಮನೆ ಕೇಳಿದ ತಕ್ಷಣ ಇಲ್ಲ ನನಗೆ ಒಬ್ಬ ಯಾರೋ ವ್ಯಕ್ತಿ ಅನ್ಪಂತವ್ರು ಭಾಳ ನನಗೆ ಹಿಂಸೆ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿದಾಗ ನಡಿ ಅಮ್ಮ ನಾನೇ ಬರ್ತೀನಿ ಅಂತ ತಿಳ್ಕೊಂಡು ಊಟ ಮಾಡ್ಕೋ ಅಂತ ಕೂತಿರ್ತಾರೆ. ಆ ಸಂದರ್ಭದಾಗ ಅವರೇ ಕುದ್ದು ಏನ್ಪತ್ರೆ ಹೋಗ್ತಾರೆ. ಅವರಿಂದ ನಮ್ಮ ತಂದೆಯವರು, ನಮ್ಮ ಸಹೋದರರು ಎಲ್ಲರೂ ಏನ್ಪಂದ್ರೆ ಅವರಿಂದ ಮಧ್ಯಾಹ್ನ 3-4 ಗಂಟೆ ಸುಮಾರು ಹೋದಾಗ ಆ ವ್ಯಕ್ತಿ ಯಾರಂತ ತಿಳ್ಕೊಂಡು ನಮ್ಮ ದೊಡ್ಡಪ್ಪರಿಗೆ ಗೊತ್ತಿರಲ್ಲ. ಯಾರ ವ್ಯಕ್ತಿ ಅಂತ ತಿಳ್ಕೊಂಡು ಹೋಗಿ ಅನ್ಪಂತಂದ್ರೆ ಅಲ್ಲಿ ಅವ್ರಿಗೆ ಯಾವ ಥರ ಏನು ಬೈದು ಯಾಕೆ ಹೀಗೆ ಮಾಡ್ಲಾಕತ್ತಿದೆ ಅಂತ ತಿಳ್ಕೊಂಡು ಹೇಳಿದ್ರೆ ಆ ವ್ಯಕ್ತಿ ಆತ ಪೊಲೀಸ್ ಪೇದೆ. ಆ ಎಮ್ಮಗೆ ಅನ್ಪಂತಂದ್ರೆ ಭಾಳ ಹಿಂಸೆ ಕೊಡ್ಲಾಕತ್ತಿದ್ದ, ಅಲ್ಲಿ ಕೆಟ್ಟದಾಗಿ ಆಕಿನ ಜೊತೆ ಬಿಹೇವ್ ಮಾಡ್ಲಾಕತ್ತಿದ ಅಂತ ತಿಳ್ಕೊಂಡು ಆ ಕ್ಷಣದಿಂದ ಅಲ್ಲಿಂದ ಏನಪ್ಪಂದ್ರೆ ಆತನ ಮೆರವಣಿಗೆ ಮುಖಾಂತರ ಪೊಲೀಸ್ ಸ್ಟೇಷನ್, ಯಾದಗಿರಿ ನಗರದ ಪೊಲೀಸ್ ಸ್ಟೇಷನ್ ಗಾಂಧಿ ಚೌಕ್ ಹತ್ರ ಏನಪ್ಪಂತಂದ್ರೆ ಅವತ್ತನ್ನು ಕರ್ಕೊಂಡು ಪೊಲೀಸಿಗೆ ಒಪ್ಪಿಸ್ಬೇಕಂತ ತಿಳ್ಕೊಂಡು ಹೋದಾಗ ಅಲ್ಲಿ ಸಾರ್ವಜನಿಕರು 1000 ಜನ ಏನಪ್ಪರು ಅಲ್ಲಿಯೂ ಸೇರ್ತಾರೆ. ಇವರು ಹೊಂಟಾರ ಅಂತಂದಮೇಲೆ ಇವ್ರ ಜೊತೆನೂ ಏನಪ್ಪಂತಂದ್ರೆ ಜನಗಳು ಹೋಗ್ತಾರೆ. ಅಲ್ಲಿ ಏನೋ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಅವರಿಗೆ ಒಂದೇನೋ ಕೆಟ್ಟ ಸಂದೇಶ ಅಥವಾ ನಮ್ಮ ರಾಜಕೀಯ ವಿರೋಧಿಗಳು ಕೊಟ್ಟರು ಏನೋ ಗೊತ್ತಿಲ್ಲ. ಕಂದುಕೂರ್ ಗೌಡರು ಬರ್ಲಾಗತ್ತಾರ ಪೊಲೀಸ್ ಸ್ಟೇಷನ್ಕ್ಕೆ ಮುತ್ತಿಗೆ ಹಾಕ್ಲಕ್ಕೆ ಬರ್ಲಾಗತ್ತಾರ ಏನೋ ಮಾಡ್ತಾರ ಅಂತ ತಿಳ್ಕೊಂಡು ಕೆಟ್ಟ ಸಂದೇಶ ಹೋಗಿ ಪೊಲೀಸರು ಆ ಸಂದರ್ಭದಾಗ 1000 ಜನಗಳಿಗೆ ಅನ್ಪಂತಂದ್ರೆ ಅಲ್ಲಿ ನಮ್ಮ ದೊಡ್ಡಪ್ಪರು ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಆದ ತಕ್ಷಣನೇ ಅನ್ಪಂದ್ರೆ ಫೈರಿಂಗ್ ಮಾಡ್ತಾರೆ. ಫೈರಿಂಗ್ ಆದ ತಕ್ಷಣ 4 ಜನ ಅಲ್ಲಿ ಆನ್ ದಿ ಸ್ಪಾಟ್ ಸಾವನ್ನಪ್ಪುತ್ತಾರೆ. 4 ಜನ ಸಾವನ್ನಪ್ಪಿದಾಗ ಅದಕ್ಕೆಲ್ಲ ಏನಪ್ಪಂದ್ರೆ ನಮ್ಮ ದೊಡ್ಡಪ್ಪವರೇ ಕಾರಣಕರ್ತರು ಅಂತ ತಿಳ್ಕೊಂಡು ಇಡೀ ನಮ್ಮ ಕುಟುಂಬನ ಒಯ್ದು ಅಂತಂದ್ರೆ 2 ತಿಂಗಳು ಒಯ್ದು ಅನ್ಪಂತಂದ್ರೆ ಜೈಲಿನಲ್ಲಿ ಇಡ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ. ಅದು
ಅಲ್ಲಿಂದ ಸಾರ್ವಜನಿಕವಾಗಿ ನಮ್ಮ ಜೀವನದ ನಮ್ಮ ರಾಜಕೀಯದ ಯಾತ್ರೆ ಅಂತ ಅಂತಂದ್ರೆ ಆರಂಭ ಆಗ್ತದೆ. ಜನಗಳು ಏನಪ್ಪ ಅಂದ್ರೆ ನಮ್ಮ ಮೇಲೆ ವಿಶ್ವಾಸ ಇರ್ತಾರೆ. ಕೆಟ್ಟದ್ದು ಭ್ರಷ್ಟಾಚಾರಕ ಅನ್ಯಾಯಕ ಈ ಭಾಗಕ್ಕೆ ಅವ್ರ ಪರವಾಗಿ ಧ್ವನಿ ಅಂತ ತಿಳ್ಕೊಂಡು ನೊಂದವ್ರ ಪರವಾಗಿ ಧ್ವನಿ ಇರ್ಬೋದು, ಯಾರಾದರೂ ಇದ್ದರೆ ಅದು ಕಂದಕೂರು ಕುಟುಂಬ ಅಂತ ತಿಳ್ಕೊಂಡು ಅವತ್ತು ಜನ ಗುರುತಿಸ್ತಕ್ಕಂಥದ್ದು. ನಾವು ಇವತ್ತಿಗೆ ಯಾವ ಅಧಿಕಾರದಲ್ಲಿ ಬಂದಿಲ್ಲ, ಬರಲಕ್ಕೆ ಆಗಿಲ್ಲ. ಸಾರ್ವಜನಿಕವಾಗಿ ಅಂತಂದ್ರೆ ನಮ್ಮ ದೊಡ್ಡಪ್ಪವರು ಆಗಲಿಂದ ಮೂರು ಸಲ ವಿಧಾನಸಭೆ, ಎರಡು ಸಲ 1989ರಲ್ಲಿ ಯಾದಗಿರಿ ವಿಧಾನಸಭೆಗೆ ನಿಂದಿರ್ತಾರೆ, 1994ರಲ್ಲಿ ಯಾದಗಿರಿ ವಿಧಾನಸಭೆಗೆ ನಿಂದಿರ್ತಾರೆ. ಅವರು ಸೋತರು ಅನ್ನೋದಕ್ಕಿಂತ ಜನ ನಮ್ಮನ್ನು ಇವತ್ತಿಗೂ ಪ್ರೀತಿ ಮಾಡ್ತಾರೆ, ನಮಗೆ ಅಂತಂದ್ರೆ ಗೆಲ್ಸಲಿಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ. ನಮ್ಮ ರಾಜಕೀಯ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಯಾವತ್ತೂ ಏನಪ್ಪ ಅಂತಂದರೆ ವಿರೋಧಿಗಳನ್ನ ಸೋಲಿಸ್ತಕ್ಕಂಥದ್ದು ಈ ರಾಜಕೀಯ ಪರಿಪಾಠದಲ್ಲಿ ಸರಿಸಾಮಾನ್ಯ. ನಾವು ಅದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮಿಂದ ಇರ್ತಕ್ಕಂಥವ್ರು ನಮ್ಮಿಂದ ರಾಜಕೀಯವಾಗಿ ಬೆಳೆದವ್ರು ಏನಪ್ಪ ಅಂತಂದ್ರೆ ನಮ್ಮನ್ನ ನಮ್ಮ ಕುಟುಂಬನ ರಾಜಕೀಯವಾಗಿ ದೂರ ಇಡಬೇಕಂತ ತಿಳ್ಕೊಂಡು ಒಂದು ವ್ಯವಸ್ಥಿತ ಪಿತೂರಿ ಅನ್ನೋ ಒಂದು 3-4 ದಶಕಗಳಿಂದ ನಡೀತಾ ಇದೆ. ಅಂದು ಆರಂಭಗೊಂಡದ್ದು ಇಂದಿಗೂ ಏನಪ್ಪ ಅಂತಂದ್ರೆ ಅದನ್ನ ಮುನ್ನುಡಿಸ್ಕೊಂಡು ಏನಪ್ಪ ಅಂತಂದ್ರೆ ಹೋಗ್ತಾ ಇದ್ದಾರೆ. ಆವತ್ತು ನಮ್ಮ ದೊಡ್ಡಪ್ಪವ್ರು 2 ಸಲ ನಿಂತು ಬಿದ್ದರು. ತದನಂತರ 1998ರಲ್ಲಿ ಅಖಂಡ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ ವಿಧಾನ ಪರಿಷತ್ ಚುನಾವಣೆಗೆ ನಿಂತರು. ಅಲ್ಪ ಮತಗಳು, ಒಂದು 100 ಚಿಲ್ಲರ್ ಓಟ್ ಮತಗಳಿಂದ ಏನಪ್ಪ ಅಂದರೆ ಈ ವಿಧಾನ ಪರಿಷತ್ತು ಚುನಾವಣೆಗೆ ಸೋಲ್ತಾರೆ. ಆವಾಗ ಇವರು ಆರಿಸಿ ಬಂದರೆ ದೇವೇಗೌಡರು ಮಿನಿಸ್ಟರ್ ಮಾಡ್ತಿದ್ರೇನೋ ಅಂತ ತಿಳ್ಕೊಂಡು ಏನಪ್ಪ ಕೆಲವು ವಿರೋಧಿಗಳು ಏನಪ್ಪ ಅಂದರೆ ನಮ್ಮ ನಡೆಯಲ್ಲ ಸದಾಶಿವ ರೆಡ್ಡಿ ಅವರು ಬಂದರೆ ಅಂತ ತಿಳ್ಕೊಂಡು ಇವ್ರನ್ನ ರಾಜಕೀಯವಾಗಿ ತುಳಿಲಕ್ಕೆ ಪ್ರಯತ್ನ ಮಾಡಿದ್ದು ಇವತ್ತು ಸಾರ್ವಜನಿಕವಾಗಿ ಯಾದಗಿರಿ ಜಿಲ್ಲೆದಾಗ ಎಲ್ಲರೂ ಮಾತಾಡ್ತಾರೆ. ಅದಾದಮೇಲೆ ಏನಪ್ಪ ಅವ್ರಿಗೂ 2 ಸಲ 3 ಸಲ ಏನಪ್ಪ ಅಂತಂದ್ರೆ ಸೋತಾಗ ಮಾನಸಿಕವಾಗಿ ಕುದ್ದುತ್ತಾರೆ. ನನ್ನಿಂದ ಬಂದು ನನ್ನ ಬಗಲಾಗಿದ್ದವರು ಎಲ್ಲರೂ ಏನಪ್ಪ ರಾಜಕೀಯವಾಗಿ ಏನಪ್ಪ ಅಂದ್ರೆ ಮುನ್ನೆಲೆಗೆ ಬಂದರು. ನನಗೇನಪ್ಪ ಅಂದ್ರೆ ಯಾಕೆ ಜನ ನಾನೆಲ್ಲ ಇಡೀ ಸಾರ್ ನಮ್ಮ ಜೀವನನೇ ಏನಪ್ಪ ಅಂತಂದ್ರೆ ರಾಜಕೀಯದಾಗ ಏನಪ್ಪ ಅಂದ್ರೆ ನಾವು ಮುಡುಪಾಗಿಟ್ಟು ನಮ್ಮ ತನು ಮನಗಳನ್ನ ಏನಪ್ಪ ಅಂತಂದ್ರೆ ನಾವು ಕುಟುಂಬಗಳನ್ನ ಹೊಲ ಮನಿ ಏನಪ್ಪ ಅಂತಂದ್ರೆ ಕಳ್ಕೊಂಡು ಸಾರ್ವಜನಿಕರಿಗೆ ಮುಡುಪಾಗಿಟ್ಟರು, ಜನ ನಮ್ಗೆ ತಿರಸ್ಕಾರ ಮಾಡಿದ್ರಲ್ಲ ಅಂಬೋದು ಒಂದು ಅವ್ರ ಮಾನಸಿಕವಾಗಿ ಕುಗ್ಗಿ ಏನಪ್ಪ ಅಂತಂದ್ರೆ ಇವತ್ತು ಅವರು ನಮ್ಮ ಮಧ್ಯದಲ್ಲಿಲ್ಲ. ಆದರೆ ಅವ್ರ ಆದರ್ಶಗಳು, ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಹೋರಾಟದ ದಾರಿಗಳಿರ್ಬೋದು, ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ರಾಜಕೀಯ ಮಾರ್ಗ ಏನಿದೆ, ದೇವೇಗೌಡರ ಜೊತೆನೇ ನಾವು ನಿಂದಿರಬೇಕಂತ ತಿಳ್ಕೊಂಡು ಅಂದಾಗ ಆವತ್ತು ಅವ್ರು ಹೋದಾಗ ಏನಪ್ಪ ಅಂದರೆ ಎಲ್ಲ ಇಡೀ ನಮ್ಮ ಕುಟುಂಬಕ್ಕೆಲ್ಲ ಇಡೀ ಯಾದಗಿರಿ ಜಿಲ್ಲೆ ಜನಕ್ಕೆ ಏನಪ್ಪ ಅಂತಂದ್ರೆ ಭಾಳ ಒಂದು ಆಘಾತ ಆಗಿತ್ತಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆವತ್ತು ಅವರು ನಮ್ಮ ದೊಡ್ಡಪ್ಪವ್ರದ್ದು ಅವರ ಒಂದು ಸ್ಥಾನ ತುಂಬಲಿಕ್ಕೆ ಆಗಲಿಕ್ಕಿಲ್ಲ ಯಾರೆಂದು, ಆದರೂ ಏನಪ್ಪ ಅಂತಂದ್ರೆ ಆ ಸ್ಥಾನ ಏನಪ್ಪ ಅಂದರೆ ಆ ಸ್ಥಾನಕ್ಕೆ ನಮ್ಮ ತಂದೆ ನಾಗನಗೌಡ ಕನಕೂರು ಅವರು ನಿಂತು ಇಂದಿಗೂ ಏನಪ್ಪ ಅಂತಂದ್ರೆ ಅವರು ಹಿಂಬಾಲಕರಿರ್ಬೋದು, ಅವ್ರ ಅಭಿಮಾನಿಗಳಿರ್ಬೋದು, ಮತ್ತು ಪಕ್ಷನ ಏನಪ್ಪ ಅಂತಂದರೆ ಒಂದೇ ಪಕ್ಷದಲ್ಲಿ ನಮ್ಮ ದೊಡ್ಡಪ್ಪವ್ರು ಎಷ್ಟು ದಿನ ಇದ್ದರು ದೇವೇಗೌಡರ ಜೊತೆನೇ ಇದ್ದರು, ಅಧಿಕಾರ ಸಿಕ್ಕಿತೋ ಬಿಟ್ಟಿತೋ ಆ ಜನಗಳಿಗೆ ಗೊತ್ತು, ಆ ದೇವೇಗೌಡರಿಗೆ ಗೊತ್ತು. ಅದನ್ನ ಏನಪ್ಪ ಅಂದರೆ ನಮ್ಮ ತಂದೆಯವ್ರು ಮುಂದುವರ್ಸ್ಕೊಂಡು ಏನಪ್ಪ ಅಂದರೆ ಬಂದಿದ್ದಾರೆ. ಅವರು ಏನಪ್ಪ ಅಂದರೆ ನಮ್ಮ ತಂದೆಯವರು 86ರಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದ ಕಾಂಗ್ರೆಸ್ ಭದ್ರಕೋಟೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು 9 ಸಲ ನಿಂತು ಏನಪ್ಪ ಅಂದ್ರೆ ಆ ಭದ್ರಕೋಟೆನ ಏನಪ್ಪ ಅಂದ್ರೆ ನಿರ್ಮಿಸಿದರು ಅವರು ಮೀಸಲು ಕ್ಷೇತ್ರ. ಅಂಥದ್ರಲ್ಲಿ ಕಂದಕೂರು ಕ್ಷೇತ್ರದಿಂದ 86ರಲ್ಲಿ ಜಿಲ್ಲಾ ಪರಿಷತ್ತಿಗೆ ಆಯ್ಕೆಯಾಗಿ ಆ ಕೋಟೆನ ಏನಪ್ಪ ಅಂದ್ರೆ ಅವತ್ತು ಏನಪ್ಪ ಅಂದ್ರೆ ಛಿದ್ರಗೊಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಕೋಟೆಯನ್ನು ನಮ್ಮ ತಂದೆಯವರು. ಜಿಲ್ಲಾ ಪರಿಷತ್ತು ಸದಸ್ಯರಾಗಿ, ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಜನ ಏನು ನಿರೀಕ್ಷೆ ಇಟ್ಟಿದ್ದರು ಆ ನಿರೀಕ್ಷೆನ ಎಲ್ಲ ಏನಪ್ಪ ಅಂತಂದರೆ ಒಂದು ಹಂತಕ್ಕೆ ಏನಪ್ಪ ಅಂದ್ರೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಇಂದಿಗೂ ಜನ ಏನಪ್ಪ ಅಂತಾರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮೆಲುಕು ಹಾಕ್ತಾರೆ. ಅದಾದಮೇಲೆ APMC ಅಧ್ಯಕ್ಷರಾದರು. APMC ಅಧ್ಯಕ್ಷರಾದಾಗ APMC ಎಲ್ಲಿದೆ ಅಂತ ತಿಳ್ಕೊಂಡು ಯಾದಗಿರಿ ಜನಕ್ಕೆ ಎಲ್ಲಿದೆ ಅಂತ ಗೊತ್ತಿದ್ದಿಲ್ಲ. ಅವರು ಅಧ್ಯಕ್ಷರಾದಮೇಲೆ ಏನಪ್ಪ ಅಂದರೆ APMC ಅಧ್ಯಕ್ಷರು APMC ಹೆಂಗಿದೆ, APMC ಅಭಿವೃದ್ಧಿ ಯಾವ ಥರ ಮಾಡಬೇಕು, ಅಭಿವೃದ್ಧಿ ಎಂಬುದು ಹೆಂಗಿರ್ತದ ಅಂತ ತಿಳ್ಕೊಂಡು ಪರಿಚಯ ಮಾಡಿಸ್ಕೊಟ್ಟಿರ್ತಕ್ಕಂಥವ್ರೆ ನಮ್ಮ ತಂದೆಯವರು. APMC ಇಂದಿಗೂ ಜನ ಏನಪ್ಪ ಅಂತಂದರೆ ಅದು ಮಾತಾಡ್ತಾರೆ. ಅಲ್ಲಿ ರೈತ ಭವನಗಳಿರ್ಬೋದು, ರೈತರಿಗೆ ಆಗ್ತಕ್ಕಂಥ ಲೈಟಿನ ವ್ಯವಸ್ಥೆ ಇರ್ಬೋದು, ರೈತರ ರಾತ್ರಿ ಬಂದು ಏನಪ್ಪ ಅಂದ್ರೆ ಇರ್ಲಕ್ಕೆ ವ್ಯವಸ್ಥೆ ಇರ್ಬೋದು, ಒಂದು ಸುಸಜ್ಜಿತವಾದ ಏನಪ್ಪ ಅಂತಂದರೆ ಕಚೇರಿ ಇರ್ಬೋದು, ಕಾಂಪ್ಲೆಕ್ಸ್ಗಳಿರ್ಬೋದು,
ಮಳಿಗೆಗಳಿರ್ಬೋದು, ಮತ್ತು ರೈತರಿಗೆ ಬಂದು ಏನಪ್ಪ ಅಂತಂದರೆ ಅಲ್ಲಿ ಬಿಸಿಲೊತ್ತಿನಲ್ಲಿ ಏನಪ್ಪಂದ್ರೆ ಕುಂದ್ರಲಿಕ್ಕೆ ಏನಪ್ಪಂದ್ರೆ ಒಂದು ಒಳ್ಳೆ ಗಾರ್ಡನ್ ಏನಪ್ಪಂತಂದರೆ ಮಾಡಿರ್ತಕ್ಕಂಥದ್ದಿರ್ಬೋದು. ಇದೆಲ್ಲ ನಾಗನಗೌಡ್ರಿನ ಮನೆಯಿಂದ ಮಾಡಿಲ್ಲ, ಅವ್ರ ಅಧಿಕಾರ ಅವಧಿಯಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಸವಲತ್ತುಗಳನ್ನ ಏನಪ್ಪಂತಂದರೆ ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ, ಮತ್ತು ಅವರು ಸ್ಟೇಟ್ ಬೋರ್ಡ್ ಡೈರೆಕ್ಟರಾಗಿ ಮಾಡ್ತಾರೆ ಅವರೊಂದು ಕಾರ್ಯಕ್ಷಮತೆಗೆ. ಬಿ ಎಸ್ ಪಾಟೀಲ್ ಸಾಸನೂರು ಅವರು ಏನಪ್ಪಂದರೆ ಎ ಪಿ ಎಮ್ ಸಿ ಮಿನಿಸ್ಟರ್ ಇರ್ತಾರೆ ಅವರು, ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಪೀರಿಯಡ್. ಅವಾಗ ಒಂದು 3 ಸಲ ನಮ್ಮ ತಂದೆಯವ್ರನ್ನ ಅವಿಶ್ವಾಸ ಮಾಡಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾರೆ. ಆವತ್ತು ಆಗಂಗಿಲ್ಲ, ಅವರು ಯಶಸ್ವಿಯಾಗಿ ಹೋಗಿ ರೈತರಿಗೆ ಆಗ್ತಕ್ಕಂಥ ಅಲ್ಲಿ ವ್ಯಾಪಾರಸ್ಥರಿಂದ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಏನಪ್ಪ ಅಂತಂದರೆ ಅವರೇ ಕಟ್ಟುನಿಟ್ಟಾಗಿ ನಿಂತು 5 ವರ್ಷ ಯಾವುದೇ ರೈತರಿಗೆ ಏನಪ್ಪ ತೊಂದರೆ ಆಗಲಾರ್ದಂಗೆ ನೋಡ್ಕೊಂಡು ಹೋದರು. ಅದಾದಮೇಲೆ ಏನಪ್ಪಂದ್ರೆ ಪಕ್ಷ ಚಟುವಟಿಕೆಯಲ್ಲಿ ಏನಪ್ಪಂದ್ರೆ ಭಾಳ ಪ್ರಾಮಾಣಿಕರಾಗಿ ಏನಪ್ಪಂದ್ರೆ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇರುವಾಗ ಅಲ್ಪಾವಧಿಗೆ ಎಚ್ ಕೆ ಡಿ ಬಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಒಂದು 15 ದಿನ ತಿಂಗಳ ಇದ್ದರೂ ಸಹ ಆವತ್ತು ಯಾದಗಿರಿ ಮತ್ತು ಗುರುಮಿಟ್ಕಲ್ಗೆ ಐಮಾಸ್ಟ್ ಲೈಟು ಮತ್ತು ಈ ಸ್ಟ್ರೀಟ್ ಲೈಟು ರೋಡ್ ಸೆಂಟರ್ ಲೈಟ್ಸು ಎಚ್ ಕೆ ಡಿ ಬಿ ಅಧ್ಯಕ್ಷರಾಗಿ ಯಾದಗಿರಿಗೆ 1 ಕೋಟಿ ರೂಪಾಯಿ, ಗುರುಮಿಟ್ಕಲ್ಗೆ 1 ಕೋಟಿ 80 ಲಕ್ಷ ರೂಪಾಯಿ ಅಂತಂದರೆ ಪ್ರಪೋಸಲ್ ಕಳಿಸಿರ್ತಕ್ಕಂಥದ್ದು ನಮ್ಮ ತಂದೆಯವರು. ಆ ಕಳಿಸಿದ ಮೇಲೆ ಒಂದೂವರೆ ತಿಂಗಳದಾಗ ಕುಮಾರಸ್ವಾಮಿಯವರು ಅಧಿಕಾರ ಅಂತಂದ್ರೆ ಬಿಟ್ಟರು. ನಮ್ಮ ತಂದೆಯವ್ರದ್ದು ಅಂತಂದ್ರೆ ಸಹಜವಾಗಿ ಅದು ಅಧಿಕಾರ ಸರ್ಕಾರ ಹೋಯಿತು, ಅಧಿಕಾರ ಹೋಯಿತು. ಆದರೆ ಇವತ್ತು ಯಾದಗಿರಿಗೆ ಐಮಾಸ್ಟು ಮತ್ತು ಸ್ಟ್ರೀಟ್ ಲೈಟು ಈ ಸೆಂಟ್ರಲ್ ಲೈಟು ಮತ್ತು ರೋಡ್ ಏನಾದರೂ ಕೊಡುಗೆ ಇತ್ತು ಅಂತಂದರೆ ಅದು ನಮ್ಮ ತಂದೆಯವ್ರ ಕೊಡುಗೆ ಅಂತ ತಿಳ್ಕೊಂಡು ನಾನು ಭಾಳ ಹೆಮ್ಮೆಯಿಂದ ಏನಂತಂದರೆ ಹೇಳಬೇಕಾಗ್ತದೆ. 2008 ರಲ್ಲಿ 4 ರಲ್ಲಿ ಚುನಾವಣೆಯಲ್ಲಿ ಇಲ್ಲಿ ಯಾದಗಿರಿ ಸ್ಥಳೀಯವಾಗಿ ಅಂತಂದರೆ ಒಬ್ಬರು ವಿಧಾನಸಭೆಗೆ ಅಂತಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿರ್ತಾರೆ. ಅವ್ರಿಗೆ ರಾಜಕೀಯವಾಗಿ ಎಲ್ಲ ಥರದ ಏನಪ್ಪಂತಂದರೆ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಆರಿಸಿ ತೊಗೊಂಡು ಬಂದು ಮತ್ತು ಅವರು ನಮ್ಮ ಪಕ್ಷಕ್ಕೆ ಏನಪ್ಪಂದ್ರೆ ಸೇರ್ಪಡೆಗೊಂಡರು. ಕಾಲಕಾಲಕ್ಕೆ 2008 ರಲ್ಲಿಂದ ಕೆಲವರು ರಾಜಕೀಯ ನಡೆಗಳು ಅವರವರು ವಿಚಾರಗಳು ಏನಪ್ಪಂದ್ರೆ ತೊಗೊಂಡು ಎಲ್ಲರೂ ಅವರವರು ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಅಂತಂದರೆ ಓದಾಯಿತು. ಅದು 2008 ರಲ್ಲಿ ವಿಧಾನಸಭೆ ಚುನಾವಣೆಗೆ ಅದು ನಾಗನಗೌಡ ಸಲಗೆ ಬಂದದಂತೆ ಜನ ಭಾವಿಸಿದ್ರು ಗುರುಮಿಟ್ಕಲ್ ವಿಧಾನಸಭೆ. ಯಾಕಂದರೆ 2008 ರಲ್ಲಿ ಗುರುಮಿಟ್ಕಲ್ ವಿಧಾನಸಭೆ ಮೀಸಲು ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರಕ್ಕೆ ವರ್ಗಾವಣೆಗೊಂಡಾಗ ಆ ಗುರುಮಿಟ್ಕಲ್ ಕ್ಷೇತ್ರದಾಗ ಇವತ್ತು ಸಾರ್ವಜನಿಕವಾಗಿ ಏನಾದರೂ ಜನಗಳಿಗೆ ಕಷ್ಟ ಅಂತ ತಿಳ್ಕೊಂಡಂದಾಗ ಜನಗಳಿಗೆ ಏನಾದರೂ ತೊಂದರೆ ಅಂತ ತಿಳ್ಕೊಂಡಂದಾಗ ನಮ್ಮ ಕುಟುಂಬದವರು ನಮ್ಮ ದೊಡ್ಡಪ್ಪವ್ರು ಇರ್ಬೋದು ನಮ್ಮ ತಂದೆಯವರು ಇರ್ಬೋದು ಸಾಕಷ್ಟು ಕೊಡುಗೆ ಅಂತಂದ್ರೆ ಆ ಕ್ಷೇತ್ರಕ್ಕಾದ. ಅಷ್ಟೇ ಅಲ್ಲದೆ ಆ ಕ್ಷೇತ್ರದಾಗ ಒಳಪಡ್ತಕ್ಕಂಥ ಕಂದಕೂರು ಗ್ರಾಮ ನಂದು ಆ ಕ್ಷೇತ್ರಕ್ಕೆ ಸೀಮಿತ ಆಗ್ತದೆ. ಇವತ್ತು ನಿಂತವ್ರು ಇರ್ಬೋದು ಗೆದ್ದವ್ರು ಇರ್ಬೋದು, 2008 ಮತ್ತು 13 ಇರ್ಬೋದು ಮತ್ತು 18 ಇರ್ಬೋದು, ಸ್ಥಳೀಯವಾಗಿ ಯಾರಾದರೂ ಇದ್ದರೆ ಕುರುಮಿಟ್ಕಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಅದು ನಮ್ಮ ತಂದೆಯವ್ರು ನಾಗನಗೌಡ ಕಂದಕೂರವ್ರು, ನಿಂತವರು ಹೊರಗಿನವರೇ, ಈ ಗೆದ್ದು ಬಂದವರು ಹೊರಗಿನವರು, ಇವ್ರು ಯಾರು ಅಂತಂದ್ರೆ ಸ್ಥಳೀಯರಲ್ಲ. ಒಂದು 2008 ರಲ್ಲಿ ಮೊದಲನೇ ಬಾರಿ ಅಂತಂದ್ರೆ ಸೋತರು. 2013 ರಲ್ಲಿ ಇನ್ನೇನು 2 ದಿನದಾಗ ನಾಗನಗೌಡರು ಶಾಸಕರಾಗಿ ಆಯ್ಕೆ ಆಗ್ತಾರಂತ ತಿಳ್ಕೊಂಡು ವಿರೋಧಿಗಳು ಒಂದು ಕುತಂತ್ರದಿಂದ ಕೆಲವು ಅಧಿಕಾರಿಗಳು ಗುತ್ತಿಗೆದಾರರು ಎಲ್ಲ ರಾಜಕೀಯ ವಿರೋಧಿಗಳು ಏನಪ್ಪಂದ್ರೆ ಕಲಿತು ನನ್ನ ಎದುರು ನಿಂತಿರ್ತಕ್ಕಂಥ ನಮ್ಮ ತಂದೆಯವ್ರ ಎದುರು ನಿಂತಿರ್ತಕ್ಕಂಥ ಅಭ್ಯರ್ಥಿಗೆ ಆರ್ಥಿಕವಾಗಿ ಸಹಾಯ ನೀಡಿ ಪೊಲೀಸರ ಜೀಪಿನಲ್ಲಿ ದುಡ್ಡು ಹಂಚಿರ್ತಕ್ಕಂಥದ್ದು ದುರಂತ. ಮತ್ತು ನಮ್ಮ ರಾಜಕೀಯವಾಗಿ ವಿರೋಧಿಗಳು ಏನಿದ್ದಾರೆ, ನಮ್ಮಲ್ಲಿಂದ ರಾಜಕೀಯವಾಗಿ ಬೆಳೆದವರು ನಮ್ಮ ವಿರೋಧಿಗಳು ಇವತ್ತು, ಅದೊಂದು ದುರಂತನೇ. ಅಂಥವರು ಅವರು ಗೆಲುವಿನಲ್ಲಿ ಸುಖಪಟ್ಟವರಲ್ಲ, ನಾಗನಗೌಡ ಕಂದಕೂರು ಅವರ ಸೋಲಿನಲ್ಲಿ ಸುಖಪಟ್ಟವರು ಭಾಳ ಜನ ಇದ್ದಾರೆ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ. ಅದು ಯಾವುದಕ್ಕೂ ನಾವೇನಪ್ಪಂತಂದರೆ ಅಂಜಿಲ್ಲ, ಅಳಿಕಿಲ್ಲ. ಜನರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇವತ್ತಿಗೂ ನಮ್ಮ ಮೇಲಿದೆ. ಕೇವಲ ಅಲ್ಪ ಮತದಿಂದ ಏನಪ್ಪಂದ್ರೆ ನಾವು ಸೋಲ್ಬೇಕಾಯಿತು. ಒಂದು 700-750 ಓಟ ಆದರೆ ನಮ್ಮ ತಂದೆಯವರು ಗುರುಮಿಟ್ಕಲ್ದಾಗ ಶಾಸಕರಾಗಿರ್ತಿದ್ರು. ಜನಗಳು ಇವತ್ತು ಏನಪ್ಪಂದ್ರೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ನಾವು ಏನಪ್ಪಂದ್ರೆ ಕೈ ಮತ್ತು ಬಾಯಿ ಭಾಳ ಶುದ್ಧವಾಗಿ ಶುದ್ಧ ಅಸ್ತ್ರಾಗಿ ಏನಪ್ಪಂತಂದ್ರೆ ಇದ್ದೀವಿ. ನಮಗೆ ಅಧಿಕಾರ ಬೇಕು, ಅಧಿಕಾರ ರಾಜ್ಯಭಾರ ಮಾಡಬೇಕು, ಸುಖದ ಸುಪ್ಪತ್ತಿಗೆ ಮೇಲೆ ತೇಲ್ಬೇಕಂಬದು ಯಾವ ಆಸೆಯೂ ನಮಗಿಲ್ಲ. ನಮ್ಗೆ ಅಧಿಕಾರನೇ ಬೇಕು ಅಂತ ತಿಳ್ಕೊಂಡು ಯಾವುದಾದ್ರೂ ಒಂದು ಪಕ್ಷದವ್ರ ಸಂಗಡ ಅಡ್ಜಸ್ಟ್ಮೆಂಟ್ ಆಗಿ
ನಾವು ರಾಜಕೀಯವಾಗಿ ಅಂತಂದ್ರೆ ಕಾಂಪ್ರಮೈಸ್ ಆಗಿದ್ರೆ ಎಂದೋ ನಮ್ಮ ಮನೆಗೆ ಅಂತಂದ್ರೆ ಶಾಸಕರು ಮಂತ್ರಿ ಏನೋ ಹಾಗೆ ಹೋಗ್ತಿದ್ವಿ. ನಮ್ಮ ಗುರು ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪವರು ಒಂದು ಆದರ್ಶ ಜೀವನ ಮಾರಲ್ ಪೊಲಿಟಿಕಲ್ ಆಗಿ ಏನು ಮಾಡ್ಲಿಕ್ಕತ್ತಾರ ಅದರಿಂದ ಕೆಲವು ಸಲ ಹಿನ್ನಡೆ ಆಗ್ಯದ ಅಂತ ತಿಳ್ಕೊಂಡು ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಹೇಳ್ತಾರೆ. ಬಟ್ ಅದು ಯಾವುದರಲ್ಲೂ ಅಂತಂದ್ರೆ ನಮ್ಮ ಹಿರಿಯರು ಕಾಂಪ್ರಮೈಸ್ ಆಗಿಲ್ಲ, ಆಗಕ್ಕೂ ಅವ್ರು ಒಪ್ಪಲ್ಲ. ಅವರು ಅದೇ ನಾವು ಹೋಗ್ಬೇಕಂತ ತಿಳ್ಕೊಂಡು ಅಂದ್ಕೊಂಡಿವಿ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೋ ನೋಡಬೇಕು. ಈಗ ಅವ್ರ ದಾರಿಯಲ್ಲಿ ಅಂತ ಹೇಳಿದ್ರಿ, ಈಗ ನೀವು ರಾಜಕೀಯಕ್ಕೆ ಬಂದಿರೋದು ಸಾಮಾನ್ಯವಾಗಿ ಕುಟುಂಬದಲ್ಲಿ ರಾಜಕೀಯ ಇದ್ರೆ ಆಟೋಮೆಟಿಕ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಇರುತ್ತೆ, ಅದರಲ್ಲಿ ಹೋಗೋದು ಸಹಜ. ಕೆಲವೊಂದ್ಸಲ ಮಾತು ಹೇಳ್ತಾರೆ ನೋಡಿ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು, ಆ ಥರ ರಾಜಕಾರಣಿಗಳ ಮಕ್ಕಳು ರಾಜಕಾರಣದಲ್ಲಿ ಹೋಗೋದು ಜಾಸ್ತಿ ಅಂತ ಹೇಳ್ತಾರೆ. ಬಟ್ ನೀವು ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ ಈ ಕ್ಷೇತ್ರದಲ್ಲಿ? ಅಥವಾ ಅಂದ್ರೆ ಮಾನಸಿಕವಾಗಿ ನೀವು ಒಂದು ರೀತಿ ಪ್ರಿಪರೇಷನ್ ಮಾಡ್ಕೊಂಡು ಬಂದ್ರ, ಅಥವಾ ಕುಟುಂಬ ರಾಜಕಾರಣ ಅಂತ ಒತ್ತಾಯ ಪೂರ್ವಕವಾಗಿ ಬಂದ್ರ, ಯಾವ ಒಂದು ಇದರಿಂದ ಬಂದ್ರಿ ಅಂತ? ಇಲ್ಲ, ಮೊದಲನೇದಾಗಿ ನಾನು ಚಿಕ್ಕಂದಿನಿಂದ ಕಲ್ಕ ಈ ಕಾಲೇಜ್ ಡೇಸಿಗೆ ಬರತಾನು ನನಗೆ ಯಾವ ಥರದ್ದು ರಾಜಕೀಯವಾಗಿ ಅಂತಂತಂದರೆ ವಿಚಾರಗಳು ಇದ್ದಿದ್ದಿಲ್ಲ. ಅದು ತಲೆಯಲ್ಲಿ ನನಗೆ ಯಾವತ್ತೂ ನಾನು ವಿಚಾರ ಮಾಡಿದವನಲ್ಲ. ಆ ವಿಚಾರ ಮಾಡೋಕ್ಕೆ ನನಗೂ ಅಂತಂದ್ರೆ ಅಷ್ಟು ಆಸಕ್ತಿ ಇದ್ದಿದ್ದಿಲ್ಲ. ಯಾಕಂತಂದರೆ ಭಾಳ ಚಿಕ್ಕಂದಿನ ವಯಸ್ಸಿನಾಗ ನಾವು ಕಾಲೇಜಿಗೆ ಹೋಗಬೇಕು, ಉಣಬೇಕು, ತಿನ್ನಬೇಕು, ಆ ಥರದ್ದು ಏನಪ್ಪಂತಂದರೆ ಆ ಥರದ್ದು ರಾಜಕೀಯದ ವಿಚಾರ ಯಾವುದು ಇದ್ದಿದ್ದಿಲ್ಲ. ನಮ್ಮ ದೊಡ್ಡಪ್ಪವರು ತೀರಿ ಹೋದ್ಮೇಲೆ ನಮ್ಮ ತಂದೆಯವರು ಏನಪ್ಪಂತಂದರೆ ಭಾಳ ಆಘಾತರಾಗಿದ್ದರು. ಅವತ್ತು ಏನು ಮಾಡಬೇಕು ಮುಂದಿನ ರಾಜಕೀಯ ಇದ್ದು ಅಂತ ತಿಳ್ಕೊಂಡು ಅಂದಾಗ ಅವರು ರಾಜಕೀಯನ ಮುಂದುವರಿಸ್ಕೊಂಡು ಹೋದರು. ದೇವೇಗೌಡರ ಜೊತೆನೇ ಇರಬೇಕು ನಾವು ಅಂತ ತಿಳ್ಕೊಂಡು ಮುಂದುವರಿಸ್ಕೊಂಡು ಹೋದಾಗ ನಾನು ಕಾಲೇಜ್ ಲೈಫ್ನಾಗ ಒಂದು ವೇಳೆ ರಾಜಕೀಯದ ವಿಚಾರನೇ ನನಗಿತ್ತು ಅಂದರೆ ಇನ್ನೂ ಸಂಘಟನೆಗೆ ಭಾಳ ಅನುಕೂಲ ಆಗ್ತಿತ್ತು. ಡಿಗ್ರಿ ಮುಗಿಯೋವರೆಗೂ ಅದು ರಾಜಕೀಯದ ವಿಚಾರ ಯಾವುದಿದ್ದಿಲ್ಲ. 2004ರಲ್ಲಿ ಏನಪ್ಪಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕಾದಾಗ ಆವತ್ತು ಎಲ್ಲ ನನ್ನ ಗೆಳೆಯರಿರ್ಬೋದು ಯಾದಗಿರಿಯ ನಗರದ ಸರ್ ಇಷ್ಟೊತ್ತು ತಾವು ತಮ್ಮ ಕುಟುಂಬ ಯಾವ ರೀತಿಯ ಒಂದು ರಾಜಕೀಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಬೆಳೀತು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ನೀವು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದೀರಾ. ಸಾಮಾನ್ಯವಾಗಿ ಯಂಗ್ಸ್ಟರ್ಸು ಈ ರಾಜಕೀಯದಲ್ಲಿ ಧುಮುಕೋದು ತುಂಬ ಕಡಿಮೆ ಅಂತ ಹೇಳ್ಬೋದು, ಸ್ವಲ್ಪ ವಯಸ್ಸಾದಮೇಲೆ ಬರೋದೇ ಜಾಸ್ತಿ ನಾವು ಕಾಮನ್ನಾಗಿ ನೋಡಿರೋ ಪ್ರಕಾರ. ಸೊ ನೀವು ತುಂಬ ಯಂಗಿದ್ದೀರಾ, ಈ ಕ್ಷೇತ್ರದಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಬೆಳೀತು? ನೀವು ಮಾನಸಿಕವಾಗಿ ಒಂದು ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದ್ರ ಅಥವಾ ಒತ್ತಾಯಪೂರ್ವಕವಾಗಿ ಈ ಕ್ಷೇತ್ರಕ್ಕೆ ತಳ್ಳಲ್ಪಟ್ರ, ಹೇಗೆ ಇದಕ್ಕೆ ಎಂಟ್ರಿ ಆಗಿದ್ದು ಅಂತ? ಮೊದಲನೇದಾಗಿ ಈ ಕ್ಷೇತ್ರ ಚಿಕ್ಕನ್ಯಾಗಿರೋ ಕಲ್ಕ ನಮ್ಮ ಕುಟುಂಬ ರಾಜಕೀಯದಲ್ಲಿ ಬಂದದ್ದು, ದಿನನಿತ್ಯ ಜನರ ಮಧ್ಯೆ ಏನಪ್ಪ ಅಂತಂದ್ರೆ ಬೆಳೆದಿರೋದು. ನನಗೆ ಯಾವ ಥರದ್ದು ಡಿಗ್ರಿವರೆಗೂ ನನಗೆ ಯಾವ ಥರದ್ದು ರಾಜಕೀಯದ ಬಗ್ಗೆ ವಾಸನೆ ಆಗಲಿ ವಾತಾವರಣದಾಗ ಬೆಳೆದಿದ್ದಕ್ಕರೆ ಆದರೆ ಅದ್ರ ಬಗ್ಗೆ ನಾನು ಯಾವತ್ತೂ ವಿಚಾರ ಮಾಡಿದವನಲ್ಲ. ಒಂದು ವೇಳೆ ನಾನು ಆ ಥರದ್ದು ಏನಾದರೂ ವಿಚಾರಣೆ ಮಾಡಿದರೆ ಇನ್ನೂ ಸಂಘಟನೆಗೆ ಅಂತಂದ್ರೆ ಹೆಚ್ಚು ಒತ್ತು ಕೊಡ್ಬೋದಾಗಿತ್ತೇನೋ, ನನಗೆ ಅನುಕೂಲ ಆಗ್ತಿತ್ತೇನೋ ಅಂತ ಈಗೀಗ ಅನ್ನಿಸ್ತಾ ಇದೆ. 2004ರಲ್ಲಿ ಒಂದು ಮಾಡು ಇಲ್ಲ ಮಡಿ ನಮ್ಮ ಕುಟುಂಬದ್ದು ರಾಜಕೀಯದ್ದು ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥ ಅನಿವಾರ್ಯತೆಯಲ್ಲಿ 2004ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಯಾದಗಿರಿ ವಿಧಾನಸಭೆಗೆ ನಿಂತಾರ, ಅವರಿಗೆ ನಾವು ಸಹಕಾರ ಕೊಟ್ಟು ಅವರು ಗೆದ್ದು ಎಷ್ಟು ಪ್ರಾಮುಖ್ಯತೆ ತೋರಿಸ್ಬೇಕಾಗಿತ್ತು ಗೊತ್ತಿಲ್ಲ, ನಮ್ಮ ರಾಜಕೀಯ ಶಕ್ತಿ ಪ್ರದರ್ಶನ ಇತ್ತು ಅಲ್ಲಿ. ಹಾಗಾಗಿ ಅಂತಂದ್ರೆ ಅನಿವಾರ್ಯವಾಗಿ ಅಂತಂದ್ರೆ ಅಂದು ನಾನು ರಾಜಕೀಯಕ್ಕೆ ಸ್ವಲ್ಪ ಏನಪ್ಪಂದ್ರೆ ಆ ವಿಧಾನಸಭೆ ಚುನಾವಣೆಗೆ ಅಷ್ಟೇ ಬರಬೇಕಂತ ತಿಳ್ಕೊಂಡು ಅಂದ್ಕೊಂಡು ಬಂದವ. ಇವತ್ತಿಗೂ ಏನಪ್ಪಂದ್ರೆ ಆ ಸುಳಿಲಿಂದ ಹೊರಗೆ ಹೋಗ್ಲಿಕ್ಕೆ ಆಗಿಲ್ಲ. ಜನರಿಗೂ ಒಂದು ಪ್ರೀತಿ ವಿಶ್ವಾಸ ಮತ್ತು ಭಾಳ ಚಿಕ್ಕಂದಿನಿಂದ ಭಾಳ ಚಿಕ್ಕ ವಯಸ್ಸಿನಲ್ಲಿ ನಾನು ಯೋಗ್ಯನೋ ಇಲ್ಲೋ ಗೊತ್ತಿಲ್ಲ, ಅದ್ರ ಜನ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಕಟ್ಟುಬಿದ್ದು ಈ ಚಿಕ್ಕ ವಯಸ್ಸಿನಲ್ಲಿ ಏನಪ್ಪಂದ್ರೆ ನನ್ನ ವೈಯಕ್ತಿಕ ಜೀವನವನ್ನು ಬದಿಗೊಟ್ಟು ಜನರ ಸೇವೆಗಾಗಿ ಈ ಮತ್ತು ನಮ್ಮ ತಂದೆಯವರಿಗೂ ಮತ್ತು ಈ ಕ್ಷೇತ್ರದ ಜನತೆ ಮತ್ತು ಈಗಿನ ಜನರೇಷನ್ ಏನಿದೆ ಯುವಕರು ಅವರಿಬ್ಬರು ನಡುವರ್ಕ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಂತ ತಿಳ್ಕೊಂಡು ಬಂದವನು ಅಷ್ಟೇ. ಈಗ ತಮ್ಮ ತಂದೆಯವರು ಜಿಲ್ಲಾಧ್ಯಕ್ಷರು, ತಾವು JDSನ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ. ಸೊ ಇದೊಂದು ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ. ನೀವು ಹೇಳಿದ್ರಿ ಒಂದು ವಿಧಾನಸಭಾ ಒಂದು ಕ್ಷೇತ್ರಕ್ಕೆ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗ್ಬೇಕಂತ ಬಂದವರು ಶಾಶ್ವತವಾಗಿ ಇದುವರೆಗೂ ಉಳ್ಕೊಂಡಿದ್ದೀರಾ ಅಂತ, ಅದ್ರ ಜೊತೆಗೆ ಈಗ ಇದೊಂದು ದೊಡ್ಡ ಜವಾಬ್ದಾರಿ, ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ. ಈಗ ನೀವು ವೈಯಕ್ತಿಕ ಒಂದು ಜೀವನವನ್ನು ಬದಿಗಿಟ್ಟು ಸಾರ್ವಜನಿಕರಿಗಾಗಿ ನೀವು ಜೀವನ ನಡೆಸ್ತಾ ಇದ್ದೀರಾ, ಅದ್ರ ಮೇಲೆ ಇದೊಂದು ಜವಾಬ್ದಾರಿ. ಸೊ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ?
ಕಷ್ಟ ಆದರೂ ಏನಪ್ಪಂತಂದರೆ ಜೀವನದಾಗ ನನಗೆ ನನ್ನ ಹಿರಿಯರು ಕಲಿಸಿರ್ತಕ್ಕಂಥದ್ದು ನಮ್ಮ ದೊಡ್ಡಪ್ಪವ್ರು ಇರ್ಬೋದು ಅಥವಾ ನಮ್ಮ ತಂದೆಯವರು ಪಕ್ಕದಲ್ಲಿ ಇದ್ದೇ ನಾನು ರಾಜಕೀಯವಾಗಿ ನನಗೆ ಪೊಲಿಟಿಕಲಿ ಗಾಡ್ ಫಾದರ್ ಆಗಲಿ ಪೊಲಿಟಿಕಲ್ ಲೀಡರ್ಸ್ ಯಾರಾದರೂ ಇದ್ದರೆ ನಮ್ಮ ದೊಡ್ಡಪ್ಪ ಅದು ಬಿಟ್ಟರೆ ನಮ್ಮ ತಂದೆಯವ್ರು ನೋಡಿ ನಾನು ರಾಜಕೀಯ ಇದ್ದು ಮತ್ತು ಸಾರ್ವಜನಿಕ ಜೀವನದಾಗ ನಡೆ ನೋಡಿ ಯಾವ ಥರ ಇರಬೇಕಂತ ತಿಳ್ಕೊಂಡು ನನಗೆ ಅವರು ಕಲಿಸಿದ್ದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಏನಪ್ಪಂದರೆ ಕೆಲವು ಸಲ ನಾವೇನೋ ಮಾಡಬೇಕಾಗಿತ್ತದೋ ಏನೋ ಸಾಧನೆ ಮಾಡಬೇಕಾಗಿತ್ತು ಅಂದರೆ ಕೆಲವು ತ್ಯಾಗಗಳನ್ನು ನಾವು ಮಾಡಬೇಕಾಗ್ತದೆ ಪುಷ್ಪಾನಿಕೆಯಲ್ಲಿ ಕುಚ್ಕೋನ ಪಡ್ತಾ ಹಾಗಾಗಿ ಏನಪ್ಪಂತಂದರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆಗೆ ಅಂತಂದರೆ ಸ್ವಲ್ಪ ಭಾಳ ಹೆಚ್ಚು ಸಮಯ ಸಾರ್ವಜನಿಕ ಜೀವನಕ್ಕೆ ಕೊಟ್ಟು ಅದು ಇತ್ತೀಚೆಗೆ ಏನಪ್ಪಂತಂದ್ರೆ ಸ್ವಲ್ಪ ಸಾರ್ವಜನಿಕ ಜೀವನಕ್ಕೆ ಇನ್ನೂ ಭಾಳ ಹೆಚ್ಚು ಯಾವ ಥರ ಆಗಿಬಿಟ್ಟಿದೆ ಅಂದರೆ ಒಂದು 24 ತಾಸಿನಾಗ ಒಂದು 6-7 ತಾಸೇ ಏನಪ್ಪಂದ್ರೆ ನಿದ್ದೆ ಮಾಡೋದು ಬೆಳಗ್ಗೆ 6-7-8ರಿಂದ ಸಂಘಟನೆ ಜನರ ಜೊತೆ ಇರೋದು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗೋದು ಈಗ ಚುನಾವಣೆಯಲ್ಲಿ ಬಂದಾಗ ಮಾತ್ರ ಜನಗಳ ಹತ್ರ ಹೋದರೆ ಜನಗಳು ನಮ್ಮನ್ನ ಒಪ್ಪಲ್ಲ ದಿನನಿತ್ಯ ಏನಪ್ಪಂದ್ರೆ ಅವ್ರ ಜೊತೆಯಲ್ಲಿದ್ದು ಅವ್ರ ಕಷ್ಟ ಸುಖಗಳು ಏನು ಅಂತ ಅರ್ತುಕೊಂಡು ಅವ್ರಿಗೆ ಸಂಪರ್ಕದಾಗಿದ್ದು ಅವ್ರು ಏನಾದರೂ ಕೆಲಸಗಳು ಅಂತ ತಿಳ್ಕೊಂಡು ಬಂದಾಗ ಅವ್ರಿಗೆ ಸ್ಪಂದನೆ ಮಾಡ್ತಕ್ಕಂಥ ಇರತಕ್ಕಂಥದ್ದು ಈ ರಾಜಕೀಯ ಜೀವನದ ಏನಪ್ಪಂದ್ರೆ ದಿನನಿತ್ಯದ ಕೆಲಸ ಒಂದು ಸಲ ನಾವು ಮನಸ್ಸು ಕೊಟ್ಟು ಇದಕ್ಕೆ ಬರಬೇಕೋ ಬರಬಾರ್ದು ಬಂದ ಮೇಲೆ ನಾವು ಹೋಗ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಅನುಭವ. ಈಗ ಒಂದು ಪ್ರಧಾನ ಕಾರ್ಯದರ್ಶಿ ಒಂದು ಹುದ್ದೆ ಆಗಿರ್ಬೋದು ಅಥವಾ ಈ ಒಂದು ಮತಕ್ಷೇತ್ರದ ಬಗ್ಗೆ ಕಾಳಜಿ ಆಗಿರ್ಬೋದು, ಈಗ ಸಾಮಾನ್ಯವಾಗಿ ನೀವು ಹೇಳಿರೋ ಹಾಗೆ ಚುನಾವಣೆ ಹತ್ತಿರ ಇದ್ದಾಗ ಎಲ್ಲರೂ ಪಾದಯಾತ್ರೆ ಮಾಡ್ತಾರೆ, ಎಲ್ಲರೂ ಸಂಘಟನೆಗಳನ್ನು ಮಾಡ್ತಾರೆ, ಸಭೆ ಸಮಾರಂಭಗಳನ್ನು ಮಾಡ್ತಾರೆ, ನಿಜ. ಈಗ ನೀವು ಸಡನ್ ಆಗಿ ಈ ರೀತಿ ಒಂದು ಪಾದಯಾತ್ರೆ ಯೋಜನೆ ರೂಪಿಸಿರುವ ಒಂದು ಹಿಂದಿರುವಂತಹ ಉದ್ದೇಶ, ಅದರ ರೂಪುರೇಷೆ ಯಾವ ರೀತಿ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಈ ಒಂದು ಕಾನ್ಸೆಪ್ಟ್ ಹೇಗೆ ಹುಟ್ಟಿದ್ದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪಾದಯಾತ್ರೆ ಮಾಡ್ಬೇಕಂತ ಅನ್ಕೊಂಡಿದ್ದು ಬಹಳ ವರ್ಷದಿಂದ ನನ್ನ ಕನಸು ಅದು. ಯಾವ ಸಂದರ್ಭಕ್ಕೆ ಮಾಡಬೇಕು, ಏನು ಮಾಡಬೇಕು, 2008ರಿಂದ ನನಗೆ ವಿಚಾರ ಬಂದದ್ದು. ಆದರೆ 13ಕ್ಕೆ ಮಾಡಬೇಕಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಅದು ಆವತ್ತೇ ಮಾಡಿದರೆ ಇನ್ನೂ ಏನೋ ಕ್ಷೇತ್ರದ ಜನತೆ ಬದಲಾವಣೆ ಬಯಸ್ತಿದ್ರೇನೋ ಗೊತ್ತಿಲ್ಲ. ಆದರೆ ಈಗ ಏನಂತಂದರೆ ಮಾಡಬೇಕು, ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಭಾಗದ ಜನ, ನಮ್ಮ ಗುರುಮಿಟ್ಕಲ್ ತಾಲೂಕಿನ ಜನ ಭಾಳ ಮುಗ್ಧರು. ಒಂದು ಸಲ ನಮ್ಮವರು ಅಂತ ತಿಳ್ಕೊಂಡು ಅವ್ರು ಏನಾದರೂ ವಿಶ್ವಾಸ ಮಾಡಿದರೆ ಅವ್ರು ನಾವು ಆ ಹರಿ ಬ್ರಹ್ಮ ಬಂದು ಹೇಳಿದ್ರು ಕೇಳ್ತಕ್ಕಂಥ ಜನ ಅಲ್ಲ. ಆ ಥರ ಆಗಿಬಿಟ್ಟಿದೆ ನಮ್ಮ ಕ್ಷೇತ್ರದ ಜನತೆ. ನೆನಪಂತಂದರೆ ರಾಜಕೀಯವಾಗಿ ಬಳಕೆ ಮಾಡ್ಕೊಂಡು ರಾಜಕಾರಣಿಗಳು ಅವ್ರ ಉದ್ಧಾರ ಆದರೆ ವಿನ ನಮ್ಮ ಕ್ಷೇತ್ರದ ಜನತೆ ಉದ್ಧಾರ ಮಾಡಬೇಕಂತ ಮನಸ್ಸಿನಾಗೂ ಅವ್ರಿಗೆ ಬರಲಿಲ್ಲ. ಬಂದಿದ್ದರೆ ನಮ್ಮ ಕ್ಷೇತ್ರದ ಜನತೆ ದುಸ್ಥಿತಿ ಈ ಪರಿಸ್ಥಿತಿಯಾಗಿ ಇರ್ತಿದ್ದಿಲ್ಲ. ಹಾಗಾಗಿ ಅಂತಂದರೆ ಈ ಸಲ ಒಂದು ಪಾದಯಾತ್ರೆ ಮಾಡಬೇಕಂತ ತಿಳ್ಕೊಂಡು ಒಂದು 6-7-8 ತಿಂಗಳಿಂದ ಈ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಜನವರಿ ಫೆಬ್ರವರಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದು ಕೆಲವು APMC ಚುನಾವಣೆ ಬಂದು ಅಂತಂದ್ರೆ ನನಗೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಈ ಪಾದಯಾತ್ರೆ ಮುಖಾಂತರ ರಾಜಕೀಯವಾಗಿ ನನಗೇನೋ ಲಾಭ ಆಗ್ತದೋ ನುಕ್ಸಾನ ಆಗ್ತದೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡವನಲ್ಲ. ಆದರೆ ಜನರನ್ನ, ನಮ್ಮ ಮತಕ್ಷೇತ್ರದ ಜನರನ್ನ ಏನಪ್ಪಂದರೆ ಸುಮಾರು ವರ್ಷಗಳಿಂದ ಹೇಳ್ತೀವಲ್ಲ ನಾವು, ಭಾಳ 1 ವರ್ಷ 100 ವರ್ಷ ಬ್ರಿಟಿಷರು ಆಳಿದ್ರು, ಆಮೇಲೆ ರಜಾಕರು ಆಳಿದ್ರು, ಈ ಕಾಂಗ್ರೆಸ್ನವ್ರು ಆಳಾಕತ್ತಾರೆ, 70 ವರ್ಷ ನಮಗೆ ಸ್ವತಂತ್ರ ಬಂದ್ರೂ ಈ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಏನಪ್ಪಂದ್ರೆ ಸ್ವತಂತ್ರ ಬರಲಿಕ್ಕಾಗಿಲ್ಲ. ನಮ್ಮ ಜನಗಳನ್ನ ಜಾಗೃತಿ ಮೂಡಿಸ್ಬೇಕಾಗ್ಯದ. ಇಲ್ಲಿ ರಾಜಕಾರಣಿಗಳು ನಮ್ಮನ್ನು ಯಾವ ರೀತಿ ಕತ್ತಲದಾಗಿಟ್ಟೆ ಅಂತಂತಂದ್ರೆ ಅವರು ಶ್ರೀಮಂತರಾಗ್ಲಕ್ಕತ್ತಾರ, ಅವ್ರು ಏನಪ್ಪಂದ್ರೆ ರಾಜಕೀಯವಾಗಿ ಬೆಳಲಿಕ್ಕತ್ತಾರ, ನಮ್ಮನ್ನ ಏನಪ್ಪಂತಂದ್ರೆ ಇಲ್ಲೇ ಇಟ್ಟಾರ. ಅವ್ರನ್ನ ಜಾಗೃತಿಗೊಳಿಸ್ಬೇಕಾಗ್ಯದ. ಈ ಕ್ಷೇತ್ರದಾಗ 2018ರಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಏನಪ್ಪಂತಂದ್ರೆ ಅವಕಾಶ ಕೊಟ್ಟು ನೋಡ್ರಿ, ಇಲ್ಲಿಂದ ರಾಜಕಾರಣಿಗಳು, ಹಿಂದಿರ್ತಕ್ಕಂಥ ರಾಜಕಾರಣಿಗಳು ಏನು ಮಾಡ್ಯಾರ, ಒಬ್ಬ ರಾಜಕಾರಣಿ ಒಬ್ಬ ಶಾಸಕ ಆದವನು ಏನು ಮಾಡಬೇಕು ಅಂತ ತಿಳ್ಕೊಂಡು ಜನಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ, ರಾಜಕಾರಣಿಗಳಿಂದ ಜನ ಏನು ನಿರೀಕ್ಷೆ ಮಾಡ್ಲಕ್ಕತ್ತಾರ, ಅವ್ರ ಬಯಕೆಗಳು ಏನಿದೆ, ಅವ್ರ ಆಸೆಗಳು ಏನಿದೆ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಮತ್ತು ಜನರಿಗೆ ಏನಪ್ಪಂತಂದ್ರೆ ಯಾರ್ಯಾರು ಏನೇನು ಮಾಡ್ಯಾರ ಯಾವ್ಯಾವ ಸಂದರ್ಭದಾಗ ಅಂತ ತಿಳ್ಕೊಂಡು ಇದೆಲ್ಲ ಜಾಗೃತಿ ಮೂಡಿಸ್ಲಕ್ಕಂಥ ಕಾರ್ಯಕ್ರಮ ಈ ಪಾದಯಾತ್ರೆ ಮುಖಾಂತರ ಪ್ರತಿ ಊರಿಗೆ, ಪ್ರತಿ ಹಳ್ಳಿಗೆ, ಪ್ರತಿ ಮನಸ್ಸುಗಳನ್ನ ಮುಟ್ತಕ್ಕಂಥ ರೀತಿಯಲ್ಲಿ ಈ ಪಾದಯಾತ್ರೆ ಕಾರ್ಯಕ್ರಮ ಏನಪ್ಪಂತಂದ್ರೆ 18 ದಿನಗಳಿಗಾಗಿ ಏನಪ್ಪಂತಂದ್ರೆ ಹಮ್ಮಿಕೊಂಡಿವಿ. ಜನಗಳಿಗೆ ಹೋಗಿ ಏನಪ್ಪಂದ್ರೆ ಅಲ್ಲಿ ಕುಂತು ಎಲ್ಲ ವಿಷಯಗಳನ್ನು ತಿಳಿಸ್ಬೇಕೆಂಬ ಉದ್ದೇಶನೇ ಈ ಪಾದಯಾತ್ರೆ.
ಸರ್, ತಾವು ಆಗಲೇ ಹೇಳ್ತಾ ಇದ್ರಿ ಈ ಒಂದು ಪಾದಯಾತ್ರೆಯನ್ನು ಸುಮಾರು ವರ್ಷಗಳ ಹಿಂದೆಯೇ ನೀವು ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ರಿ, ಬಟ್ ಕಾರಣಾಂತರಗಳಿಂದ ಅದು ಆಗಿರಲಿಲ್ಲ, ಬಟ್ ಈಗ ಅದು ಕಾರ್ಯಗತ ಆಗ್ತಾ ಇದೆ. ಈ ಒಂದು ಪಾದಯಾತ್ರೆ ಮೂಲಕ ಜನರ ಹತ್ರ ಹೋಗಿ ನೀವು ಯಾವ ರೀತಿಯ ಸಂದೇಶವನ್ನು ಅವ್ರಿಗೆ ಮುಟ್ಟಿಸುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀರಾ, ಏನು ಆ ವಿಷಯಗಳು ಅಂತ ನಮ್ಮ ಜೊತೆ ಹಂಚ್ಕೋತೀರಾ? ಈ 5 ದಶಕಗಳಿಗಿಂತ ಹೆಚ್ಚು ಏನಪ್ಪಂದ್ರೆ ಒಂದೇ ಪಕ್ಷದವರು ಏನು ಆಳ್ವಿಕೆ ನಡೆಸ್ಯಾರ. ಅಭಿವೃದ್ಧಿ ಎಂಬುದು ನಿಂತು ನೀರಾಗಿದೆ. ಅಭಿವೃದ್ಧಿ ಎಂಬುದು ಹೆಂಗಿರುತ್ತೆ, ಒಬ್ಬ ಶಾಸಕರಾಗಿ ಏನು ಕೆಲಸ ಮಾಡಬೇಕು, ಜನರ ಭಾವನೆಗಳು ಏನು, ಅಲ್ಲಿ ರೈತರ ಕಷ್ಟಗಳೇನು, ಮಹಿಳೆಯರು ತಾಯಂದಿರ ಭಾವನೆಗಳೇನು, ಯುವಕರ ಆಶಾ ಉತ್ತಾರಗಳೇನು, ಅವೆಲ್ಲಷ್ಟನ್ನ ಏನಪ್ಪ ಅಂತಂದರೆ ಜನಗಳ ಮುಂದೆ ಹೋಗಿ ತಿಳಿಸಬೇಕಾಗಿದೆ. ನಾನು ಅವ್ರಿಗೆ ಒಂದು ಮಾತು ಏನಪ್ಪ ಅಂದರೆ ಹೇಳಿ ಬರಬೇಕಾಗಿದೆ. 50 ವರ್ಷ ಯಾರೂ ಮಾಡಲಾರ್ದ ಕೆಲಸ ಒಂದು ಅವಧಿಗಾಗಿ ನೀವೇನಾದರೂ ನಮ್ಮ ಕುಟುಂಬದವ್ರಿಗೆ ನಮ್ಮ ಪಕ್ಷಕ್ಕೆ ಏನಾದರೂ ಅವಕಾಶ ಕೊಟ್ಟರೆ 5 ವರ್ಷದೊಳಗೆ ಒಬ್ಬ ಶಾಸಕ ಇಷ್ಟು ಕೆಲಸ ಮಾಡ್ಬೋದಾ ಅಂತ ತಿಳ್ಕೊಂಡು ಅವ್ರಿಗೆ ಮಾಡಿ ತೋರಿಸ್ತೀವಿ. 5 ವರ್ಷದಾಗ ಅವ್ರ ಋಣ ಖಂಡಿತವಾಗಿಯೂ ತೀರಿಸಬೇಕು, ತೀರಿಸ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿ ಬರಬೇಕಂತ ಅಂದ್ಕೊಂಡಿದ್ವಿ. ಈಗ HD ಕುಮಾರಸ್ವಾಮಿ ಅವರು, ಅವರು ಕಡಿಮೆ ಅವಧಿಗೆ ಮುಖ್ಯಮಂತ್ರಿಗಳಿದ್ದರೂ ಕೂಡ ಅವರ ಸಾಕಷ್ಟು ಯೋಜನೆಗಳು ಜನಪ್ರಿಯ ಯೋಜನೆಗಳಾಗಿದ್ದಾವೆ. ಎಷ್ಟೋ ಯೋಜನೆಗಳು ಈವಾಗಲೂ ಕೂಡ ಬೇರೆ ಸರ್ಕಾರದವರು ಬಂದರೂ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. JDS ಪಕ್ಷ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲೇ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯ ರೈತರ ಆತ್ಮಹತ್ಯೆ ಅಂತೂ ಎಲ್ಲ ಕಡೆ ಸರ್ವೇ ಸಾಮಾನ್ಯ ವಿಷಯ ಆಗಿಬಿಟ್ಟಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಜನರ ಒಂದು ರೆಸ್ಪಾನ್ಸ್ ಅಂತ ಹೇಳ್ಬೋದು, ಈಗ ಸದ್ಯ ಅಧಿಕಾರದಲ್ಲಿರೋರಾಗಿರ್ಬೋದು, ಈ ಮುಂಚೆ HD ಕುಮಾರಸ್ವಾಮಿ ಅವರ ನಂತರ ಬಂದಂಥ ಆಡಳಿತ ನಡೆಸಿದವರಾಗಿರ್ಬೋದು, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ ಹೊರತಾಗಿ ಅಷ್ಟೊಂದು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಯಾಕೋ ಮುತುವರ್ಜಿ ವಹಿಸಲಿಲ್ಲ ಅನ್ನೋ ಒಂದು ಮಾತು ಸರ್ವೇಸಾಮಾನ್ಯ ಕೇಳಿ ಬರುತ್ತೆ. ಈ ವಿಷಯ ಬಗ್ಗೆ ಏನು ಹೇಳ್ತೀರಾ? ಒಂದೇದು, ಕುಮಾರಸ್ವಾಮಿ ಅವರು 20 ತಿಂಗಳ ಆಡಳಿತ ನಡೆಸಿ ಇಡೀ ದೇಶ ಅವ್ರ ಕಡೆ ನೋಡ್ತಕ್ಕಂಥ ಕೆಲಸ ಮಾಡಿದ್ದು ಅವರು ಕುಮಾರಸ್ವಾಮಿ ಅವರು 20 ತಿಂಗಳಲ್ಲಿ ಅದು ಅನಿರೀಕ್ಷಿತವಾಗಿ ಅಂತಂದ್ರೆ ಮುಖ್ಯಮಂತ್ರಿ ಆದವರು ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ರೈತರ ಸಾಲ ಮನ್ನಾ ಇರ್ಬೋದು, ವಿದ್ಯಾರ್ಥಿಗಳ ಸೈಕಲ್ ವಿತರಣೆ ಇರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರೂ ಅದು ಭ್ರಷ್ಟಾಚಾರ ರಹಿತ ಪಾರದರ್ಶಕವಾಗಿ ಆಡಳಿತ ನಡೆಸಿರ್ತಕ್ಕಂಥ ಈ ರಾಜ್ಯದ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳು ಅಂತ ಯಾರಾದರೂ ಇದ್ದರೆ ಅದು ಕುಮಾರಸ್ವಾಮಿ ಅವರು. ಮತ್ತೆ ಮುಂದೆ ಯಾರಾದರೂ ಬರಬೇಕಾಗಿತ್ತು ಅಂದರೆ ಅದು ಕುಮಾರಸ್ವಾಮಿಯಿಂದನೇ ಸಾಧ್ಯ, ಮತ್ತು ಯಾರಿಂದ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದೇನು, ಎರಡನೇದು ಅಂತಂದರೆ ಮೊನ್ನೆ ಕಳೆದ ವರ್ಷ 1000ಕ್ಕೂ ಹೆಚ್ಚು ರೈತರು ಏನಪ್ಪಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾವ ಸರ್ಕಾರದವರು ಕನಿಷ್ಠ ಸೌಜನ್ಯಕ್ಕೂ ಏನಪ್ಪ ಅಂತಂದರೆ ಸಾಂತ್ವನ ಹೇಳಕ್ಕೂ ಏನಪ್ಪ ಅಂತಂದರೆ ಬರಲಿಲ್ಲ. ಖುದ್ದು ಕುಮಾರಸ್ವಾಮಿ ಅವರು ಅವ್ರ ಆರೋಗ್ಯದಲ್ಲಿ ಏರುಪೇರು ಆದರೂ ಸಹ ಏನಪ್ಪ ಅಂತಂದರೆ ಪ್ರತಿ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆರ್ಥಿಕವಾಗಿ ಪ್ರತಿ ರೈತ ಕುಟುಂಬಕ್ಕೆ ಏನಪ್ಪಂದ್ರೆ 50,000 ರೂಪಾಯಿ 1,000ಕ್ಕೂ ಹೆಚ್ಚು ರೈತರಿಗೆ ಕೊಟ್ಟಿರ್ತಕ್ಕಂಥ ಅಂಥ ನಾಯಕನ ಪಡಿಬೇಕಾಗಿತ್ತಂದರೆ ನಮ್ಮ ಪಕ್ಷದಾಗ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರದ ಪುಣ್ಯ ಅನ್ನಬೇಕು. ಈ ರಾಜ್ಯದಾಗ ಹುಟ್ಟಿ ಇಂಥ ಏನಪ್ಪ ಅಂದರೆ ಅಂಥ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಆ ರಾಮರಾಜ್ಯ ಅಂಬೋದು ಏನಾದರೂ ನೋಡಬೇಕಾಗಿತ್ತು ಅಂದರೆ ಅದು ಕುಮಾರಸ್ವಾಮಿ ಅವ್ರಿಗೆ ಇನ್ನೊಮ್ಮೆ ಅವಧಿ ಇನ್ನೊಂದು ಅವಧಿಗೆ 18ರಲ್ಲಿ ಏನಪ್ಪ ಅಂದರೆ ಬಂದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಬೇಕಾಗಿತ್ತು ಅಂತಂದರೆ ಹೇಳಕ್ಕೆ ಧೈರ್ಯ ಬೇಕು, ಮಾಡೋದು ಭಾಳ ದೂರ ಹೋಯ್ತು, ಹೇಳಕ್ಕೆ ಧೈರ್ಯ ಬೇಕು. ಆ ಧೈರ್ಯ ಕುಮಾರಸ್ವಾಮಿ ಅವ್ರು ಮಾಡ್ಯಾರ, ಖಂಡಿತ 2018ರಲ್ಲಿ ಜನ ವಿಶ್ವಾಸ ಮಾಡ್ತಾರೆ ಅವರು ಏನಪ್ಪ ಅಂತಂದ್ರೆ ರೈತರ ಸಾಲ ಮನ್ನಾ ಮಾಡ್ತಾರೆ. ಹಿಂದೆ ಏನಪ್ಪ ಅಂದ್ರೆ 2 ರಾಷ್ಟ್ರೀಯ ಪಕ್ಷಗಳು 5-5 ವರ್ಷ ಏನಪ್ಪ ಅಂದ್ರೆ ಮಾಡಿದರು. ಯಡಿಯೂರಪ್ಪ ಅವರು ಹೇಳಿದರು ನಾನು ರಕ್ತದಲ್ಲಿ ಬರ್ಕೊಡ್ತೀನಿ, ನಾನು ಸಾಲ ಮನ್ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಮೀಡಿಯಾದವ್ರು ಹೋಗಿ ಕೇಳಿದಿಲ್ಲ ನಾನು ಆ ಥರ ಹೇಳಿಲ್ಲಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ಉದಾಹರಣೆಗಳಿದೆ. ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದವರು ಮಾಡ್ಬೋದು, ಯಾಕೆ ಮಾಡ್ತಾ ಇಲ್ಲ, ನೀವು ರೈತರಿಗಾಗಿ ಶೋಷಿತರಿಗಾಗಿ ಹಿಂದುಳಿದವ್ರಿಗಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ಏನಪ್ಪಂದ್ರೆ ನೀವು ಹೇಳ್ತೀವಿ ರೈತರೆಲ್ಲರೂ ಅವರೇ ಯಾರು, ನೀವು ರೈತರಿಗಾಗಿ ಮಾಡಬೇಕಾಗಲಿ ಇಲ್ಲಿ ಯಾವುದು ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ಮಾತು ಕೊಟ್ಟಾರ, ಅವರೇನು ರೈತ ಜನಾಂಗಕ್ಕೆ ಏನಪ್ಪಂತಂದ್ರೆ ಒಂದು ಆಶ್ವಾಸನೆ ಕೊಟ್ಟಾರ, ನಾನು ಮುಖ್ಯಮಂತ್ರಿ ಆದ 24 ತಾಸಿನಲ್ಲಿ ಏನಪ್ಪಂತಂದ್ರೆ ಎಲ್ಲ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ, ಸಹಕಾರಿ ಬ್ಯಾಂಕ್ ಇರ್ಬೋದು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಇದು ಆಗ್ತಕ್ಕಂಥದ್ದು ನಿಶ್ಚಿತ. 2018ರಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ನಿಶ್ಚಿತ. ಅವರ ಒಂದು ಏನು ವಾಗ್ಘೋಷ ಏನು ಮಾಡಿದ್ದಾರೆ ಅದನ್ನು ಇಟ್ಕೊಂಡು ಏನಪ್ಪ ಅಂದರೆ ಪ್ರತಿ ಮನೆಗೆ ಪ್ರತಿ ರೈತರ ಮನೆಗೆ ಹೇಳ್ತಿದ್ದೀವಲ್ಲ ಪಾದಯಾತ್ರೆ ಮುಖಾಂತರ ನಾವೇನು ಹೋಗ್ತಾ ಇದ್ವಿ ಪ್ರತಿ ಮನೆಗಳಿಗೆ ಪ್ರತಿ ಊರಿಗೆ ಹೋಗಿ ಏನಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು 20 ತಿಂಗಳದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು
ಮುಂದೆ ಅವ್ರು ಬಂದ್ರೆ ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಅವೆಲ್ಲಷ್ಟು ಏನಪ್ಪಂದ್ರೆ ಜನಗಳು ಮುಟ್ಸ್ತಕ್ಕಂಥ ಕೆಲಸ ಮಾಡಿ 2018ಕ್ಕೆ ನಾವೆಲ್ಲರೂ ಏನಪ್ಪಂತಂದ್ರೆ ಯಶಸ್ವಿ ಆಗ್ತೀವಿ ಅಂತ ತಿಳ್ಕೊಂಡು ನಮ್ಮ ಆತ್ಮವಿಶ್ವಾಸ ನಮಗಿದೆ. ಆ ಒಂದು ನಿಮ್ಮ ಆತ್ಮವಿಶ್ವಾಸಕ್ಕೆ ಮತ್ತಷ್ಟು ಬಲ ಬರಲಿ ಅಂತ ಕೂಡ ನಾವು ಹೇಳ್ತೀವಿ. ಇನ್ನೊಂದು ವಿಷಯ ಅಂದರೆ ನೀವು ಹೇಳಿದ್ರಿ ರಾಮರಾಜ್ಯ ಅಂತ, ಅದು ಸಾಧ್ಯ ಆದರೆ ಮಾತ್ರ ಕುಮಾರಸ್ವಾಮಿಯವ್ರ ಕಡೆಯಿಂದ ಅಂತ. ಈಗ ಎಲ್ಲ ಕಡೆ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ. ಎಷ್ಟೋ ಜನ ಅದನ್ನು ಹೋಗಲಾಡಿಸ್ಬೇಕಂತ ಪ್ರಯತ್ನ ಪಟ್ಟರು ಕೂಡ ಆಗದಿರೋಂಥ ಪರಿಸ್ಥಿತಿಗೆ ತಲುಪಿದೆ ಅಂತ ಹೇಳ್ತಾರೆ. ಸೊ ಜೆ ಡಿ ಎಸ್ ಪಕ್ಷ ಆಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಈ ಭ್ರಷ್ಟಾಚಾರ ನಿರ್ಮೂಲನೆಗೆ ಏನು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅಂತ. ಇಲ್ಲ, ಇದು ಭ್ರಷ್ಟಾಚಾರನ ತಡೆಗಟ್ಟಬೇಕಾಗಿತ್ತು ಅಂತಂದರೆ ಮೊದಲನೇದು ರಾಜಕಾರಣಿಗಳು ಪಾರದರ್ಶಕವಾಗಿರಬೇಕು. ಅಂಥ ಒಂದು ಪಾರದರ್ಶಕತೆ ಸಂಪುಟ ಇರ್ಬೋದು, ಶಾಸಕರು ಇರ್ಬೋದು, ಅಂಥದಕ್ಕೆ ಕುಮಾರಸ್ವಾಮಿ ಅವ್ರ ಹಿಂದೆ ದೇವೇಗೌಡರು ಇರೋಕ್ಕಲ್ಕೂ ಏನ್ಪರ ಅದಕ್ಕೆಲ್ಲ ಕಡಿವಾಣ ಹಾಕಿ ಏನ್ಪರ ಮಾಡಿರ್ತಕ್ಕಂಥದ್ದಾದ ಕುಮಾರಸ್ವಾಮಿಯವರು ಅವರ ಒಂದು ಗುಂಪು, ಶಾಸಕರ ಗುಂಪು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅಧಿಕಾರಿ ಶಾಹಿ ವರ್ಗದ ಮೇಲೆ ನಾವು ಹಿಡಿತಾ ಏನು ಇರ್ತದ ಅಲ್ಲಿ ಅಂತಂದ್ರೆ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವೋ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕೆ ಕೊಡ್ತೀವೋ ಅಂಬೋದು ಅಲ್ಲಿ ನಿರ್ಧಾರ ಆಗುತ್ತೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಏನಂತಂದ್ರೆ ಭ್ರಷ್ಟಾಚಾರಕ್ಕೆ ಅಂತಂದ್ರೆ ಓಂಕಾರ ಹಾಕಿರ್ತಕ್ಕಂಥದ್ದು. ಅದಕ್ಕೆ ಇತಿಶ್ರೀ ಆಡ್ತಕ್ಕಂಥವ್ರು ಯಾರಾದ್ರೂ ಈ ರಾಜ್ಯದಾಗಿದ್ದರೆ ಕುಮಾರಸ್ವಾಮಿ ಅವರಿಂದ ಸಾಧ್ಯ ಅಂತ ತಿಳ್ಕೊಂಡು ಇಡೀ ಜನ ಏನಂತಂದ್ರೆ ಈಗ ನಿರೀಕ್ಷೆ ಮಾಡ್ಲಕ್ಕತ್ತಾರ. ಅದು 2018ರಲ್ಲಿಂದ ಖಂಡಿತವಾಗ್ಯೂ ರಾಮರಾಜ್ಯದ ಏನಂತಂದ್ರ ದಿವಸಗಳು ಆರಂಭ ಆಗ್ತಾವ ಅಂಬೋದು ನಮ್ಗೆಲ್ಲರಿಗೂ ಏನಂತ ವಿಶ್ವಾಸ ಇದೆ. ರಾಮರಾಜ್ಯದ ಕನಸು ನನಸಾಗತ್ತೆ ಅಂತ ಒಂದು ಆಶಯ. ಖಂಡಿತ. ಈಗ ಪಾದಯಾತ್ರೆ ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀರಾ, ಅದು ಕೊನೆಗೊಳ್ಳೋದು ಯಾವಾಗ, ಆಮೇಲೆ ಆ ಮುಗಿದ ಮೇಲೆ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ. ಆ ಸಮಾವೇಶದಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ, ಯಾರ್ಯಾರು ಅಂದರೆ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಆಗಮಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದೇ ತಿಂಗಳು 29 ಬಸವ ಜಯಂತಿಯಂದು ಯರಗೋಳು ಗ್ರಾಮದಿಂದ ಪಾದಯಾತ್ರೆ ಆರಂಭಗೊಳ್ಳುತ್ತದೆ. ಆ ಪಾದಯಾತ್ರೆಗೆ ನಮ್ಮ ರಾಜ್ಯ ಯುವ ಕಣ್ಮಣಿ ಪ್ರಜ್ವಲ್ ರೇವಣ್ಣ ಅವರು ಬಂದು ಅಂತಂದರೆ ಆ ಪಾದಯಾತ್ರೆಗೆ ಚಾಲನೆ ಕೊಡ್ತಾರೆ. 29ನೇ ತಾರೀಕು 29ರಿಂದ ಆರಂಭಗೊಂಡ ಪಾದಯಾತ್ರೆ 18 ದಿನಗಳ ಇಡೀ ಗುರುಮಿಟ್ಕಲ್ ಮತಕ್ಷೇತ್ರದ ಎಲ್ಲ ಹಳ್ಳಿಗಳಿಗೆ ಅಂತಂದರೆ ಮುಟ್ತಕ್ಕಂಥ ಕಾರ್ಯಕ್ರಮ 18 ದಿನ ಆರಂಭಗೊಂಡು ಆ ಪಾದಯಾತ್ರೆಯಲ್ಲಿ ನಾವು ಉಂಡು ತಿಂದು ಮೋಜು ಮಸ್ತಿ ಮಾಡ್ತಕ್ಕಂಥದ್ದಿಲ್ಲ. ನಮ್ಗೆ ಹಿರಿಯರು ಕೆಲವು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಅವ್ರ ಮಾರ್ಗದರ್ಶನದಾಗ. ಕಂತಿ ಭಿಕ್ಷೆ ಮುಖಾಂತರ ಏನಪ್ಪಂತಂದರೆ ಜನಗಳು ಅವ್ರು ಏನು ಕೊಡ್ತಾರೆ, ನೀರು ಕೊಟ್ಟರೆ ನೀರು, ಊಟ ಕೊಟ್ಟರೆ ಊಟ, ರೊಟ್ಟಿ ಕೊಟ್ಟರೆ ರೊಟ್ಟಿ, ಏನೂ ಕೊಡಲಿಲ್ಲ ಮುಂದೆ ಹೋಗ್ರಿ ಅಂತ ತಿಳ್ಕೊಂಡಂದ್ರು ಆ ಥರ ಏನಪ್ಪರು ಹೋಗ್ತಕ್ಕಂಥ ಈ ಪಾದಯಾತ್ರೆ 18 ದಿನ ಏನಪ್ಪಂತಂದರೆ ಸಂಚರಿಸಿ 18ನೇ ದಿನಕ್ಕೆ ಮೇ 16ನೇ ತಾರೀಕು 2017 ಅಲ್ಲಿ ಸಂಪನ್ನಗೊಳ್ಳುತ್ತದೆ. ಅಂದು ಬೃಹತ್ ಸಮಾವೇಶ ಸೈದಾಪುರ ಗ್ರಾಮದಲ್ಲಿ, ಅಲ್ಲಿ ಸುಮಾರು 30ರಿಂದ 40 ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರು, ನಮ್ಮ ಪಕ್ಷದ ಎಲ್ಲ ನಾಯಕರು, ಬಸವರಾಜ ಹೊರಟ್ಟಿಯವರು ಇರ್ಬೋದು, ಬಂಡೆಪ್ಪ ಕಾಶಂಪುರ ಇರ್ಬೋದು, ಮಧು ಬಂಗಾರಪ್ಪ ಅವರು ಇರ್ಬೋದು, ಫಾರೂಕ್ ಅವರು ಇರ್ಬೋದು, ಆಲ್ಕೋಡ್ ಹನುಮಂತಪ್ಪ ಅವರು ಇರ್ಬೋದು, ಮತ್ತು ನಮ್ಮ ಭಾಗದ ಎಲ್ಲ ಈ ಹೈದರಾಬಾದ್ ಕರ್ನಾಟಕದ ಎಲ್ಲ ಶಾಸಕರು ಇರ್ಬೋದು, ಎಲ್ಲ ನಾಯಕರು ಏನಪ್ಪಂತಂದರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲರ ನೆನಪಂದ್ರೆ ಉರುದುಂಬಿಸಿ ಈ ಭಾಗಕ್ಕೊಂದು ಹೊಸ ಸಂದೇಶ ಕೊಡ್ತಕ್ಕಂಥದ್ದು ಮತ್ತು ರಾಜಕೀಯವಾಗಿ ಒಂದು ಬದಲಾವಣೆ, ಈ ಜೆ ಡಿ ಎಸ್ ನಡಿಗೆ ಬದಲಾವಣೆ ಕಡೆಗೆ ಎಂಬ ಪಾದಯಾತ್ರೆಯ ಒಂದು ಏನು ಅಂಶ ಇದೆ, ಅದಕ್ಕೆ ಮುನ್ನುಡಿ ಬರೀತಕ್ಕಂಥದ್ದು ಕುಮಾರಸ್ವಾಮಿಯವರು ಮೇ 16ರಿಂದ ಬಂದು ಏನಪ್ಪಂದರೆ ಆರಂಭಗೊಳ್ಳುತ್ತದೆ ಎಂಬುದು ವಿಶ್ವಾಸ ನಮಗಿದೆ. ಈಗ ಯರಗೋಳಲಿಂದಾನೇ ಈ ಒಂದು ಉತ್ತಮವಾದಂಥ ಯೋಜನೆ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ಸೈದಾಪುರದಲ್ಲೇ ಸಮಾವೇಶ ಮಾಡಬೇಕು ಅಂತ ಯೋಚನೆ ಬಂದಿದೆ ಹೇಗೆ ಅಂತ? ಇಡೀ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಯರಗೋಳು ಭಾಳ ದೊಡ್ಡ ಊರು, ಸುಮಾರು ಒಂದು 15ರಿಂದ 20 ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ದೊಡ್ಡ ಗ್ರಾಮ. ಆ ಗ್ರಾಮವನ್ನು ರಾಜಕೀಯವಾಗಿ ಬಳಸ್ಕೊಂಡ್ರೆ ವಿನ ರಾಜಕೀಯವಾಗಿ ಅದನ್ನು ಉದ್ಧಾರ ಮಾಡ್ಲಿಕ್ಕೆ ಯಾರೂ ಏನಪ್ಪಂತಂದ್ರೆ ಗೋಜಿಗೆ ಹೋಗಲಿಲ್ಲ. ಅಲ್ಲಿಂದ ಏನಪ್ಪಂತಂದರೆ ಒಂದು ಕಾರ್ಯಕ್ರಮ ಮಾಡಬೇಕು, ಜನರನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಅಂದ್ಕೊಂಡಿದ್ವಿ. ಸೈದಾಪುರಕ್ಕೆ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡಂದರೆ ಅದು ಅಂತ್ಯ ಆಗ್ತದೆ, ಅದು ಬಾರ್ಡರ್ ಊರು, ನಮಗೆ ಆಂಧ್ರ ಬಾರ್ಡರ್ ಊರು ಬರ್ತದೆ. ಅಲ್ಲಿನೂ ಏನಪ್ಪಂತಂದರೆ ನಮ್ಮ ಪಕ್ಷಕ್ಕೆ ಮತ್ತು ರಾಜಕೀಯವಾಗಿ ಏನಪ್ಪಂತಂದರೆ ಇನ್ನೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಏನಪ್ಪಂದ್ರೆ ಅಲ್ಲಿ ಮಾಡಬೇಕಂತ ತಿಳ್ಕೊಂಡು ಉದ್ದೇಶದಿಂದ ಈ ಯರಗೋಳು ಮತ್ತು ಸೈದಾಪುರನ ಆಯ್ಕೆ ಮಾಡಿಕೊಂಡಿದ್ವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
ಜೆಡಿಎಸ್ ಪಕ್ಷದ ಪರವಾಗಿ ಅಂತ ಅನ್ಕೊಳ್ಬಹುದು ಅಥವಾ ಸಾರ್ವಜನಿಕರ ಒಂದು ಜನಸೇವೆಗೆ ತತ್ಪರರಾಗಿರುವಂತಹ ಒಬ್ಬ ಯುವಕನ ದೃಷ್ಟಿಯಿಂದ ಅದಾಗಿರ್ಬೋದು. ನೀವಂತೂ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮುಖಾಮುಖಿಯಾಗಿ ಜನರಿಗೆ ಭೇಟಿಯಾಗಿ ಎಲ್ಲ ವಿಷಯನ ತಿಳಿಸ್ತಾ ಇದ್ದೀರಾ. ಬಟ್ ಮಾಧ್ಯಮದ ಮೂಲಕ ನಮ್ಮ ಚಾನೆಲ್ನ ಮೂಲಕ ಏನು ಜನ ಈ ಒಂದು ಸಂದರ್ಶನ ವೀಕ್ಷಿಸ್ತಾ ಇದ್ದಾರೋ ಅಂಥವರಿಗೆ ಜೆಡಿಎಸ್ ಪಕ್ಷದ ಪರವಾಗಿ ನಿಮ್ಮ ಪರವಾಗಿ ಕೊನೆಯದಾಗಿ ಏನೊಂದು ವಿನಂತಿ ಅನ್ಬೋದು ಅಥವಾ ಈಗ ರಾಜಕೀಯದ ಒಂದು ದಾಳಕ್ಕೆ ಒಳಗಾಗದೇ ಇರೋ ಥರ ಒಂದು ಕಿವಿ ಮಾತಾಗಿರ್ಬೋದು, ಒಟ್ಟಿನಲ್ಲಿ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾನು ತಮ್ಮ ಮೂಲಕ ಹೇಳ್ಪಡುವುದು ಏನಂತಂದರೆ, ಇಡೀ ಕ್ಷೇತ್ರದ ಜನತೆ, ಹಿರಿಯರಿರ್ಬೋದು ಮಹಿಳೆಯರಿರ್ಬೋದು, ಅದರಲ್ಲಿ ವಿಶೇಷವಾಗಿ ಯುವಕರು, ಇವತ್ತು ನಾನು ಪಾದಯಾತ್ರೆಗೆ ಇಷ್ಟು ದೊಡ್ಡ ಟೊಂಕ ಕಟ್ಟಿ ನಿಂತೀನಿ, ಇಷ್ಟು ದೊಡ್ಡ ಉರಿ ಬಿಸಿಲಿನಾಗ 40+ ಬಿಸಿಲಿನಾಗೆ ಅಂತಂದ್ರೆ ನಾನೇನಾದರೂ ಹೋಗ್ಲಕ್ಕ ನನಗೆ ಶಕ್ತಿ ಅಂತ ತಿಳ್ಕೊಂಡು ಯಾರಾದರೂ ಇದ್ದರೆ, ಇಡೀ ಕ್ಷೇತ್ರದ ಯುವಕರು ನನಗೆ ಕರೆ ಮಾಡಿ ಫೋನ್ ಮಾಡಿ, ಬ್ರದರ್ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ, ನೀವು ಮುನ್ನುಗ್ಗಿರಿ, ಈ ಸಲ ಬದಲಾವಣೆ ಮಾಡಬೇಕು, ಅದು ಯುವಕರಿಂದೇ ಮಾಡಬೇಕಂತ ತಿಳ್ಕೊಂಡು ಏನಂತಂದ್ರೆ ಅವರೆಲ್ಲರೂ ಏನಂತಂದ್ರೆ ನನಗೆ ಭಾಳ ಪ್ರೋತ್ಸಾಹ ಕೊಡ್ಲಾಕತ್ತಾರ. ಅವ್ರಿಗೆಲ್ಲರೂ ಕೇಳೋದು ಇಷ್ಟೇ, ಹಿಂದೆ ಯಾರೂ ಮಾಡ್ತಕ್ಕಂಥದ್ದು ಕೆಲಸ ಏನಂತಂದ್ರೆ ನಾವು ಮಾಡಬೇಕಾಗಿದೆ, ಈ ಕ್ಷೇತ್ರನ ಬದಲಾವಣೆ ಮಾಡಬೇಕಾಗಿದೆ, ಈ ಕ್ಷೇತ್ರನ ಉಳಿಸಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ನಿಮ್ಮೆಲ್ಲ ಕಷ್ಟ ಸುಖಗಳನ್ನ ಏನಂತಂದ್ರೆ ಕೇಳಬೇಕಾಗಿದೆ, ನಿಮ್ಮ ಮಾರ್ಗದರ್ಶನದಾಗ ಮುಂದಿನ ದಿನಗಳದಾಗ ರಾಜಕೀಯವಾಗಿ ಯಾವ ರೀತಿ ಇರಬೇಕು ಅಂತ ತಿಳ್ಕೊಂಡು ಏನಂತಂದ್ರೆ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇರಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಏನಂತಂದ್ರೆ ನಾನು ಕೈ ಮುಗಿದು ಕೇಳುತ್ತಾ, ಈ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿ ನಮ್ಮ ರಾಜಕೀಯ ಜೀವನದ ಉದ್ದೇಶ ಏನಂತಂದ್ರೆ ಈ ಮತಕ್ಷೇತ್ರ ಬದಲಾವಣೆ ಅಂತ ತಿಳ್ಕೊಂಡು ಏನು ಹೊಂಟೀವಿ, ಅದಕ್ಕೆ ನಿಮ್ದೆಲ್ಲರದ್ದು ಸಹಕಾರ ಇರ್ತದಂತ ತಿಳ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಿರೀಕ್ಷೆಗೆ ಅಂತಂತಂದ್ರೆ ಬರ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಉದ್ದೇಶ ಅನ್ನೋ ಒಂದು ಕೆಲಸ ಇದ್ರೆ ದೇವರು ಕೂಡ ಅದಕ್ಕೆ ಸಾಥ್ ನೀಡ್ತಾನೆ ಅಂತ ಹೇಳ್ತಾರೆ. ನೀವು ಇದುವರೆಗೂ ಹೇಳಿರುವಂತ ಕೆಲವೊಂದು ವಿಷಯಗಳನ್ನ ನೋಡಿದ್ರೆ ಜನ ಖಂಡಿತವಾಗ್ಲೂ ನಿಮಗೆ ಬೆಂಬಲ ಕೊಡ್ತಾರೆ. ಈ ಒಂದು ಪಾದಯಾತ್ರೆ ಅಷ್ಟೇ ಅಲ್ಲ, ನಿಮ್ದು ಏನು 2018 ಒಂದು ಯೋಜನೆ ಇದೆ, ಖಂಡಿತವಾಗ್ಲೂ ಅದು ಈಡೇರುತ್ತೆ ಅನ್ನೋ ಭರವಸೆ ನಮಗೂ ಕೂಡ ಮೂಡ್ತಾ ಇದೆ. ಹೀಗಾಗಿ ತಮ್ಮ ಒಂದು ಬಿಡುವಿಲ್ಲದ ಸಮಯದಲ್ಲಿ ಈ ಒಂದು ಪಾದಯಾತ್ರೆ ರೂಪುರೇಷೆಗಳನ್ನು ನೀವು ಮಾಡ್ತಾ ಇದ್ದೀರಾ, ಪ್ರಿಪ್ರೇಷನ್ನಲ್ಲಿ ಬ್ಯುಸಿ ಇದ್ದೀರಾ, ಅಂಥದ್ರ ಮಧ್ಯೆ ಕೂಡ ನಮಗೆ ಸಮಯ ನೀಡಿ ಜನರಿಗೋಸ್ಕರ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ನಮ್ಮ ಮಾಧ್ಯಮದ ಮೂಲಕ ಹಂಚಿಕೊಳ್ಳುವಂಥ ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಅನಂತವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಈ ಒಂದು JDS ಪಕ್ಷದಿಂದ ಯಾವ ರೀತಿಯ ಒಂದು ಯೋಜನೆಯನ್ನು ರೂಪಿಸುವ ಮೂಲಕ ಜನರ ಹತ್ರ ನಿಜವಾದ ಒಂದು ರಾಜಕೀಯ ಜನರು ಮಾಡುವಂತಹ ಸೇವೆ ಅಂದರೆ ಏನಿರುತ್ತೆ ಅನ್ನೋದನ್ನು ತಿಳಿಪಡಿಸುವಂಥ ಒಂದು ಸದುದ್ದೇಶದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋ ಬಗ್ಗೆ ಸವಿಸ್ತಾರವಾಗಿ ನಾವು ಮಾಹಿತಿ ಪಡ್ಕೊಂಡ್ವಿ. ಸೊ ಇಂಥ ಒಂದು ಒಳ್ಳೆಯ ಉದ್ದೇಶಕ್ಕೆ ತಮ್ಮೆಲ್ಲರ ಸಹಕಾರ ಅವ್ರ ಜೊತೆ ಇದ್ದು ಅವರ ಒಂದು ಆಸೆ ಆಗಿರ್ಬೋದು ಕನಸಾಗಿರ್ಬೋದು ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಸಪೋರ್ಟನ್ನು ನೀಡ್ತೀರಂತ ಅನ್ನುವ ಒಂದು ಆಶಯದೊಂದಿಗೆ ಇವತ್ತಿನ ಈ ಒಂದು ವಿಶೇಷವಾದಂಥ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಾನು ಶರಣಗೌಡ ಕಂದಕೂರ್, ರಾಜ್ಯ JDS ಯುವ ಪ್ರಧಾನ ಕಾರ್ಯದರ್ಶಿ. ಇದೇ ತಿಂಗಳು 29 ಏಪ್ರಿಲ್ ಬಸವ ಜಯಂತಿಯಿಂದ ಪಾದಯಾತ್ರೆಯನ್ನು ಈ ಗುಡಿ ಇಡೀ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆ ಉದ್ಘಾಟನೆಗೆ ನಮ್ಮ ರಾಜ್ಯ ಯುವ ನೇತಾರರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವರು ಆಗಮಿಸ್ತಾರೆ. ಈ 18 ದಿನಗಳ ಪಾದಯಾತ್ರೆ ಇಡೀ ಕ್ಷೇತ್ರಾದ್ಯಂತ ಏನಂದ್ರೆ ಸಂಚರಿಸಿ 16ನೇ ತಾರೀಕು ಸೈದಾಪುರದಲ್ಲಿ ಸಂಪನ್ನಗೊಂಡು ಬೃಹತ್ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಂದು ಆ ಜನಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೆಲ್ಲದಕ್ಕೆ ಈ ಕ್ಷೇತ್ರದಲ್ಲಿ ಬದಲಾವಣೆ, JDS ನಡಿಗೆ ಬದಲಾವಣೆ ಕಡೆಗೆ ಎಂಬ ಪಾದಯಾತ್ರೆಯನ್ನು ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಬೇರೆಯವರು ಬಂದು ಏನಪ್ಪಂದ್ರೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ನಮ್ಮ ಭಾಗದ ಜನ ಭಾಳ ಮುಗ್ಧರಿದ್ದಾರೆ. ಅವ್ರಿಗೆಲ್ಲರಿಗೂ ಮನೆ ಮನೆಗೆ ಊರೂರಿಗೆ ಹೋಗಿ ಅಂತಂದರೆ ಜಾಗೃತಿ ಮೂಡಿಸ್ತಕ್ಕಂಥ ಈ ಪಾದಯಾತ್ರೆಯನ್ನು 18 ದಿನಗಳವರೆಗೂ ಏನಂದ್ರೆ ಈ ಪಾದಯಾತ್ರೆ ಜರುಗ್ತದೆ. ಇಡೀ ಜನಗಳ ಹತ್ರ ಹೋಗಿ ಏನೇನು ಅಧಿಕಾರದಲ್ಲಿ ಇದ್ದಾಗ ಅವರೆಲ್ಲ ಏನು ಮಾಡಿದ್ದಾರೆ, ಮುಂದೆ ಯಾವ ಥರ ಏನಂದ್ರೆ ಮಾಡಬೇಕು ಅಂತ ತಿಳ್ಕೊಂಡು ಜನಗಳನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವೇ ಈ ಪಾದಯಾತ್ರೆ ಇದೆ. ಈ ಪಾದಯಾತ್ರೆಗೆ ತಾವೆಲ್ಲರೂ ಏನಂದ್ರೆ ಸಹಕರಿಸಿ
ಯಶಸ್ವಿಗೊಳಿಸ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಇಡೀ ಗುರುಮಿಟ್ಕಲ್ ಮತಕ್ಷೇತ್ರದ ಜನರಲ್ಲಿ ವಿಶೇಷವಾಗಿ ಯುವ ಮಿತ್ರರಲ್ಲಿ ಮನವಿ ಮಾಡ್ತೇನೆ.